ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸೆಟ್ಟು ಮತ್ತು ಕೆಸೆಟ್ಟು ಮತ್ತು ನೆಟ್ NTA ನೆಟ್ ಎಕ್ಸಾಮ್ಗೆ ಎಲ್ಲರೂ ಎಕ್ಸಾಮ್ ತೊಗೊಳ್ತಾ ಇದ್ದಾರೆ, ಫೀಸ್ ಕಟ್ಟಿದ್ದಾರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇದೆ, ಮತ್ತು ಎಕ್ಸಾಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಇವಾಗ ನಾನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂದಿಂದ ಎಪಿಸೋಡಲ್ಲಿ ಹಿಂದಿಂದ ಇದರಲ್ಲಿ ಕ್ರ್ಯಾಶ್ ಕೋರ್ಸ್ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಏನೇನು ಓದಬೇಕು, ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಹೇಳಿದೆ. ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಈ ಎಪಿಸೋಡಲ್ಲಿ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಈ ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಏಕೆಂದ್ರೆ ವೆಲ್ಕಮ್ ಟು ಕೆಂಚಾಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಗೊತ್ತು, ಕೆಸೆಟ್ ಇರ್ಬೋದು ಅಥವಾ ನೆಟ್ ಇರ್ಬೋದು, ಅದರಲ್ಲಿ ಆ್ಯಕ್ಚುಲಿ ಪೇಪರ್ ಬಾರ್ನಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ಪ್ರತಿ ಚಾಪ್ಟರ್ಗೂ ಈಕ್ವಲ್ ವೈಟೇಜ್ನ ಕೊಟ್ಟಿರ್ತಾರೆ. ಪ್ರತಿ ಚಾಪ್ಟರಲ್ಲೂ ನಿಮಗೆ 5 ಕ್ವಶನ್ಸ್ ಬರುತ್ತೆ, ಒಂದು ಕ್ವಶನ್ಗೆ 2 ಮಾರ್ಕ್ ಇರುತ್ತೆ. ಒಟ್ಟು ನಿಮಗೆ 100 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 50 ನೀವು ಆನ್ಸರ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಚಾಪ್ಟರಲ್ಲೂ ನಿಮಗೆ 6 ಕ್ವಶನ್ ಇರುತ್ತೆ. ಸೊ ಈಕ್ವಲ್ ವೇಟೇಜ್ನ ಕೊಟ್ಟಿರ್ತಾರೆ. ಆದರೆ ಕೆಲವೊಂದು ಚಾಪ್ಟರ್ ಏನು ಅಂತಂದರೆ ನಿಮಗೆ ಮೆಮೊರಿ ಬೇಸ್ಡ್ ಇರುತ್ತೆ, ಮುಂಚೆನೇ ಓದಿದರೆ ಗೊತ್ತಿದ್ರೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ಸೊ ರೀಸ್ನಿಂಗ್ ಆಗಿ ಇದು ಡೇಟಾ ಇನ್ನದು ಕಮ್ಯುನಿಕೇಷನ್ ಆಗಿರ್ಬೋದು, ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಆಗಿರ್ಬೋದು. ಈ ಚಾಪ್ಟರ್ಸ್ ಎಲ್ಲ ಏನು ಅಂತಂದರೆ ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೀವು ಮುಂಚೆನೇ ಓದಿದ್ರೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಟಕ್ ಅಂತ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿ ಎಕ್ಸಾಮಿನೇಷನ್. ಸೊ ನಿಮಗೆ ಅದು ಏನಾಗತ್ತಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣವೇ ನಾನು ಯಾವುದಕ್ಕೆ ಫೋಕಸ್ ಮಾಡಬೇಕು, ಎನಿವೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಬಟ್ ಟೈಮ್ ನನಗೆ ಕಡಿಮೆ ಟೈಮಲ್ಲಿ ಕರೆಕ್ಟಾಗಿ ನನಗೆ ಗೊತ್ತಿರೋವಂಥದ್ದನ್ನೆಲ್ಲ ಆನ್ಸರ್ ಮಾಡಬೇಕು ಅಂತ. ಏಕೆನ್ ಇದೇ ಕ್ವಶನ್ಸ್ ಯೂಶ್ವಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡು ಬಿಗ್ನಿಂಗಲ್ಲೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಮಧ್ಯದಲ್ಲಿ ಎಲ್ಲಿ ಬೇಕಾಗಬಹುದು, ರ್ಯಾಂಡಮ್ ಆಗಿರ್ಬೋದು, ನಮ್ಗೆ ಯಾವ ಥರ ಕ್ವಶನ್ ಪೇಪರ್ ಸೆಟ್ ಬರುತ್ತೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ವಿ ಹ್ಯಾವ್ ಟು ಸರ್ಚ್ ಆ ಗೊತ್ತಿರೋ ಕ್ವಶನ್ಗೆ ಯಾವುದಿದೆ ಅಂತ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಲಾಜಿಕಲ್ ಆಗಿರುವಂಥದ್ದು ಅಥವಾ ಮ್ಯಾಥಮೆಟಿಕಲ್ ಆಗಿರುವಂಥದ್ದು, ಡೇಟಾ ಇಂಟರ್ಪ್ರಿಟೇಷನ್ಸ್ ಆಗಿರುವಂಥದ್ದು, ಇದೆಲ್ಲ ನನಗೆ ಕಷ್ಟ ಆಗ್ತಿದೆ, ಮ್ಯಾಥಮೆಟಿಕಲ್ ಬೇಸ್ಡ್ ಆಗಿದೆ, ನನಗೆ ತುಂಬ ಟೈಮ್ ತೊಗೊಳುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕು ನಾನು ಅನ್ನೋರು ಏನು ಮಾಡಬೇಕು ಅಂತಂದರೆ ಈ ಥರ ಟೀಚಿಂಗ್ ಕ್ವಶನ್ಸ್ ಎಲ್ಲ ಬೇಗ ಆನ್ಸರ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಹೋಗುತ್ತೆ. ಸೊ ಹೀಗೆ ನನ್ನ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ 10 ಡಿಫ್ರೆಂಟ್ ಪಾರ್ಟ್ಸ್ ಇದೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ. ನೇಚರ್ ಆಫ್ ಟೀಚಿಂಗ್ ಅಂದರೆ ಏನು, ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ದಿ ಟೀಚರ್. ಯಾಕೆಂದರೆ ನಾವು ಈಗ ನೆಟ್ ಎಕ್ಸಾಮ್ ಕ್ವಾಲಿಫಿಕೇಷನ್ ಎಕ್ಸಾಮ್ ಯಾರಿಗೆ ಅಂದರೆ ದೋಸ್ ಹೂ ಬಿಕಮ್ ಎ ಟೀಚರ್, ಟೀಚರ್ ಆಗಬೇಕು ಅಂದರೆ ಅವ್ರಿಗೆ ಏನೇನು ಕ್ವಾಲಿಟೀಸ್ ಇರಬೇಕು. ಟೀಚರ್ ಅಂತಂದರೆ ಲೆಕ್ಚರರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಬೇಸಿಕಲಿ ದೇ ವಿಲ್ ಬಿ ಎ ಟೀಚರ್. ಸೊ ದೇ ಶುಡ್ ನೋ ಹೌ ವಾಟ್ ಈಸ್ ಟೀಚಿಂಗ್, ಹೌ ಹ್ಯಾವ್ ಟು ಗೋಯಿಂಗ್ ಟು ಹ್ಯಾಂಡಲ್ ದಿ ಕ್ಲಾಸ್, ಸೋ ಮೆನಿ ಥಿಂಗ್ಸ್ ದೇ ಹ್ಯಾವ್ ಟು ನೋ. ಸೊ ಹಾಗಾಗಿ ಈ ಚಾಪ್ಟರ್ನ ಅವ್ರು ಇಟ್ಟಿದ್ದಾರೆ. ನೇಚರ್ ಆಫ್ ಟೀಚಿಂಗ್ ಅಂದರೆ ಏನು, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂದರೆ ಏನು, ಕ್ಯಾರೆಕ್ಟರ್ಸ್ ಆಫ್ ಎ ಲರ್ನರ್ ಏನು, ಡೊಮೈನ್ ಆಫ್ ಲರ್ನಿಂಗ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟೀಚರ್ ಏನು, ಮೆಥಡ್ಸ್ ಆಫ್ ಟೀಚಿಂಗ್ ಏನು, ಟೀಚರ್ ಅಂದರೆ ಹೇಗಿರಬೇಕು, ಅವ್ನು ಯಾವ ಮೆಥಡಲ್ಲಿ ಪಾಠ ಮಾಡಬೇಕು, ಯಾವುದು ಎಫೆಕ್ಟಿವ್, ದೇರ್ ಈಸ್ ನೋ ಮೆಥಡ್ ಇದು ಎಫೆಕ್ಟಿವ್ ಇದು ನಾನ್ ಎಫೆಕ್ಟಿವ್, ಇಟ್ಸ್ ವೆರಿ ಬೆಸ್ಟ್ ವಿತ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಚುಯೇಷನ್, ಡಿಪೆಂಡ್ಸ್ ಅಪಾನ್ ದ ಪರ್ಸನಾಲಿಟಿ ಆಫ್ ದ ಪರ್ಟಿಕ್ಯುಲರ್ ಟೀಚರ್. ಸೊ ಹೇಗಿದೆ ಆಮೇಲೆ ಅಗೇನ್ ದಟ್ ಲರ್ನರ್ ಹೇಗಿದ್ದಾನೆ, ಯಾವ್ದು ಅಟ್ಮಾಸ್ಫಿಯರ್, ಲರ್ನಿಂಗ್ ಅಟ್ಮಾಸ್ಫಿಯರ್ ಹೇಗಿದೆ, ಯಾವ ಟೀಚಿಂಗ್ ಏಡ್ ಯೂಸ್ ಮಾಡ್ತಾ ಇದ್ವಿ, ಏನ್ ಎವ್ಯಾಲ್ಯೂಯೇಷನ್ ಯಾವ್ದು ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ಪಾಠ ಮಾಡಿಬಿಟ್ಮೇಲೆ ಹುಡುಗಂಗೆ ಅರ್ಥ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋ ಹೇಗೆ, ಅದಕ್ಕೆ ನಾವು ಏನು ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಎವ್ಯಾಲ್ಯೂಯೇಷನ್ ಎಲ್ಲ, ಅದಕ್ಕಿನ ಎವ್ಯಾಲ್ಯೂಯೇಷನಲ್ಲಿ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಒಂದು ಹೊಸ ಪದ ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಕೇಳ್ತಾ ಹೋಗ್ತಾರೆ. ಏಕೆಂದ್ರೆ ಟೀಚಿಂಗ್ ಬಗ್ಗೆ ಕೆಲವೊಂದು ಗ್ರೇಟ್ ಪರ್ಸನ್ಸ್ ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ, ಅದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ, ಕೇಳಿದ್ದಾರೆ ಹಳೆ ಕ್ವಶನ್ ಪೇಪರ್ಗಳಲ್ಲೂ. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು ಟೀಚಿಂಗ್ ಅಂದರೆ ಏನು. NLG ಏನು ಹೇಳ್ತಾರೆ ಅಂದರೆ ಟೀಚಿಂಗ್ ಇಸ್ ಎ ಪರ್ಸನಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಟೀಚರ್ ಆ್ಯಂಡ್ ದಿ ಟಾಟ್ ಕಾಸಿಂಗ್ ದಿ ಬಿಹೇವಿಯರ್ ಮಾಡಿಫಿಕೇಷನ್. ಸೊ ಟೀಚಿಂಗ್ ಯೂನಿಯನ್ ಹೇಳ್ತಾರೆ ಅಂದರೆ ರಿಲೇಷನ್ಶಿಪ್, ಪರ್ಸನಲ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಟೀಚರ್ ಅಂಡ್ ಎ ಲರ್ನರ್, ಹುಡುಗರು ಮತ್ತು ಸ್ಟೂಡೆಂಟ್ ಮತ್ತು ಟೀಚರ್ ಮಧ್ಯೆ ಇರುವಂಥ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಆ್ಯಂಡ್ ಆ ಇಂಟರ್ನಲ್ ರಿಲೇಷನ್ಶಿಪ್ ಪರ್ಸನಲ್ ರಿಲೇಷನ್ಶಿಪ್ ಇಂದ ಬಿಹೇವಿಯರ್ ಮಾಡಿಫಿಕೇಷನ್ ಆಗುತ್ತೆ, ಅದಕ್ಕೆ ನಾನು ಟೀಚಿಂಗ್ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ NLG. ಕ್ಲರ್ಕ್ ಏನು ಹೇಳ್ತಾನೆ, ಆಲ್ ದೋಸ್ ಆರ್ಗನೈಸ್ಡ್ ಆ್ಯಕ್ಟಿವಿಟೀಸ್ ದಟ್ ಮೇ ರಿಸಲ್ಟ್ ಇನ್ ದಿ ಮಾಡಿಫೈಯಿಂಗ್ ದಿ ಬಿಹೇವಿಯರ್ ಆಫ್ ದಿ ಲರ್ನರ್ ಈಸ್ ನೋನ್ ಆಸ್ ಅ ಟೀಚಿಂಗ್. ಅವನೇನು ಹೇಳ್ತಾನೆ ಅಂದರೆ ನಾವು ಯಾವುದೋ ಒಂದು ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋಗ್ತೀವಿ, ಆ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ ಆ ಪರ್ಸನ್ದು ಬಿಹೇವಿಯರ್ ಮಾಡಿಫಿಕೇಷನ್ ಆಗುತ್ತಲ್ಲ, ಅದಕ್ಕೆ ನಾನು ಎಜುಕೇಷನ್ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಆ ಥರ ಮಾರಿಸನ್ ಏನು ಹೇಳ್ತಾನೆ, ಟೀಚಿಂಗ್ ಈಸ್ ಅನ್ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಮೋರ್ ಮೆಚೂರ್ ಪರ್ಸನಾಲಿಟಿ ಆ್ಯಂಡ್ ಲೆಸ್
ಮೆಚೂರ್ ಪರ್ಸ್ನಾಲಿಟಿ. ಸೊ ಟೀಚಿಂಗ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇವ್ರೇನು ಹೇಳ್ತಾರೆ ಅಂದರೆ ಟೀಚರ್ ಈಸ್ ಎ ಮೆಚೂರ್ ಪರ್ಸ್ನಾಲಿಟಿ, ಅವರು ಅವ್ರದ್ದು ಐಡಿಯಾಸ್ನ ಅವ್ರ ಮೆಚೂರಿಟಿನ ಇಟ್ ಈಸ್ ಟ್ರಾನ್ಸ್ಫರ್ ಟು ಎ ಲೆಸ್ ಮೆಚೂರ್ ಸ್ಟೂಡೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದೆ ಅಂತ ಹೇಳ್ತಾರೆ. ಅದು ಹೆಚ್ ಸಿ ಮಾರಿಸನ್ ಕ್ವಶನ್ಸ್ ಕೇಳ್ತಾರೆ, ನೀವು ಹಾಗಾಗಿ ನೋಡ್ಕೋಬೇಕಾಗತ್ತೆ ಯಾರ್ಯಾರು ಯಾವ್ಯಾವ ಥರ ಹೇಳಿದ್ರು ಅಂತ ಒಂದು ಐಡಿಯಾ ಇದ್ದರೆ ನಿಮಗೆ ಈಸಿ ಆಗುತ್ತೆ. ದ ಮೇನ್ ರೋಲ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಪ್ಲೂಟೋ, ಪ್ಲೂಟೋ ಇಸ್ ಆಲ್ಸೋ ಎಜುಕೇಷನ್ ಇಸ್ ಆನ್ ಹೇಳ್ತಾರೆ ಟು ಡೆವಲಪ್ ದಿ ಪವರ್ ಆಫ್ ಕಂಟೆಂಪ್ರೇಷನ್, ಟು ಡೆವಲಪ್ ದಿ ಪರ್ಸನಾಲಿಟಿ ಆಫ್ ಈಚ್ ಇಂಡಿವಿಜುವಲ್, ಸ್ಟ್ರೆಂತ್ ಅನ್ ದಿ ಸ್ಟೇಟ್. ಸೊ ಅದು ಪ್ಲೂಟೋದು ಎಜುಕೇಷನ್ ಅಕಾರ್ಡಿಂಗ್ ಟು ಹಿಮ್. ನೆಕ್ಸ್ಟ್ ಜಾಕ್ಸನ್ ಏನು ಹೇಳ್ತಾನೆ ಅಂದರೆ ಟೀಚಿಂಗ್ ಈಸ್ ಎ ಫೇಸ್ ಟು ಫೇಸ್ ಎನ್ಕೌಂಟರ್ಸ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್, ಒನ್ ಹೂ ಇಂಟೆಂಡ್ಸ್ ಟು ಎಫೆಕ್ಟ್ ಸರ್ಟೇನ್ ಚೇಂಜ್ ಇನ್ ಅದರ್ ಪಾರ್ಟಿಸಿಪೆಂಟ್ಸ್. ಎಕ್ಸಾಕ್ಟ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಮಾಡಿಫಿಕೇಷನ್ ಆಗಬೇಕು, ದೇರ್ ವಿಲ್ ಬಿ ಗ್ರೋತ್, ದೇರ್ ಶುಡ್ ಬಿ ಮೆಚೂರಿಟಿ ಲೆವೆಲ್ ಇನ್ಕ್ರೀಸ್ ಆಗಬೇಕು, ಅದು ಟೀಚಿಂಗ್ ಅಂತ ಹೇಳ್ತಾರೆ. ಬಟ್ ಅದು ಹೇಳೋ ರೀತಿಯಲ್ಲಿ ಏನಾಗ್ತಾ ಇದೆ ಬೇರೆ ಬೇರೆ ಥರ ಹಾಕ್ತಾರೆ. ಇವರೇನು ಹೇಳ್ತಾರೆ ಅಂದರೆ ವಿಚ್ ಇಂಟೆಂಡ್ ಟು ಚೇಂಜ್ ದಿ ಪರ್ಸ್ನಾಲಿಟಿ ಆಫ್ ದಿ ಮೆಚೂರಿಟಿ ಲೆವೆಲ್ ಇನ್ ಆಫ್ ದ ಸ್ಟೂಡೆಂಟ್ ಇನ್ಕ್ರೀಸ್ ಮಾಡ್ತಾರೆ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಟೀಚಿಂಗ್ ಅಂತ ಕರಿತೀವಿ ಅಂತ ಹೇಳ್ತಾನೆ ಜಾಕ್ಸನ್. ಟೀಚಿಂಗ್ ಈಸ್ ಆನ್ ಆ್ಯಕ್ಟಿವಿಟಿ ವಿತ್ ತ್ರೀ ಫೇಸಸ್, ಕರಿಕ್ಯುಲಮ್ ಪ್ಲಾನಿಂಗ್ ಫೇಸ್, ಇನ್ಸ್ಟ್ರಕ್ಷನ್ ಫೇಸ್, ಎವ್ಯಾಲ್ಯೇಷನ್ ಫೇಸ್. ಈ ಮೂರು ಫೇಸ್ ಇದೆ ಅಂತ ಹೂ ಅಂಡ್ ಹ್ಯೂಮನ್ ಹೇಳ್ತಾರೆ. ಕರಿಕ್ಯುಲಮ್ ಪ್ಲಾನಿಂಗ್ ಫೇಸ್ ಹೇಗಾಗುತ್ತೆ, ಯಾವ ಥರ ಮಾಡಬೇಕು, ಏನು ಸಿಲೆಬಸ್ ಇದೆ, ಎಲ್ಲ ಕರಿಕ್ಯುಲಮ್ ಯಾವ ರೀತಿಯಲ್ಲಿ ಪಾಠ ಮಾಡಬೇಕಾಗತ್ತೆ, ಇದಕ್ಕೆ ಯಾವ ಥರ ಟೀಚಿಂಗ್ ಏನು ಯೂಸ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಥಿಂಕ್ ಮಾಡೋ ಸ್ಟೇಜ್ಗೆ ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಅದಾದಮೇಲೆ ಎಲ್ಲ ಸೆಟ್ ಆದಮೇಲೆ ನನಗೆ ಈಗ ನಾನು ಇದೇ ರೀತಿ ಪಾಠ ಮಾಡೋದು ಅಂತ ನನಗೆ ಸಿಲೆಬಸ್ ಆಯಿತು, ಇದೇ ಥರ ಟೀಚಿಂಗ್ ಮೆಥಡ್ ಆಯಿತು, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಅದನ್ನ ಏನು ಮಾಡಬೇಕು, ಎಕ್ಸಿಕ್ಯೂಷನ್ ಮಾಡಬೇಕು ಇನ್ ಫ್ರಂಟ್ ಆಫ್ ದಿ ಸ್ಟೂಡೆಂಟ್. ಅದಕ್ಕೆ ಇನ್ಸ್ಟ್ರಕ್ಷನ್ ಫೇಸ್ ಅಂತ ಹೇಳ್ತಾರೆ. ಹೌ ಐ ಆಮ್ ಗೋಯಿಂಗ್ ಟು ಇನ್ಸ್ಟ್ರಕ್ಟ್, ವಾಟ್ ಟೈಪ್ ಆಫ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಯೂಸ್. ಅದಾದಮೇಲೆ ಅವ್ನು ಮಾಡಿದ್ದು ಅರ್ಥ ಆಗಿದೆಯಾ ಇಲ್ವಾ, ಅದು ವಾಟ್ ವರ್ಕ್ ಐ ಹ್ಯಾವ್ ಡನ್, ಅದು ರೀಚ್ ಆಗಿದೆಯಾ ಇಲ್ವಾ ಅನ್ನೋದು ನೋಡೋದಕ್ಕೆ ಎವಾಲ್ಯೇಟಿವ್ ಫೇಸ್. ಸೊ ಈ ಫೇಸ್ ತ್ರೀ ಬಗ್ಗೆ ಇದೆ ಅಂತ ಅವ್ರು ಹೇಳ್ತಾರೆ. ಆ ಥರ ಸೈಕಾಲಜಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಯಾಕೆಂದರೆ ಸೈಕಾಲಜಿ ಆಫ್ ದಿ ಪರ್ಸನ್ ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು, ಸೈಕಾಲಜಿ ಆಫ್ ದಿ ಟೀಚರ್, ಅವೆರಡರ ಮಧ್ಯೆ ದೆರ್ ವಿಲ್ ಬಿ ಇಂಟಿಮೇಟ್, ದೆರ್ ವಿಲ್ ಬಿ ಮೆಚೂರ್ಡ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೂಡೆಂಟ್ ಅಂಡ್ ಎ ಟೀಚರ್. ಸೊ ಹಾಗಾಗಿ ಸೈಕಾಲಜಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸ್ಕಿನ್ ಕ್ಲೈಮ್ ದ ಸೈಕಾಲಜಿ ಇಸ್ ದ ಡೆಫಿನೆಟಿವ್ ನಾಲೆಜ್ ಆಫ್ ಬಿಹೇವಿಯರ್. ಆ ಥರ ಹ್ಯಾರಿಸನ್ ಅಸರ್ಟೆಡ್ ದಟ್ ಸೈಕಾಲಜಿ ಈಸ್ ಡೈರೆಕ್ಟ್ಲಿ ಕನ್ಸರ್ನ್ ವಿತ್ ದ ಹ್ಯೂಮನ್ ಬಿಹೇವಿಯರ್. ಅದೇ ಥರ ಮಾರಿಸನ್ 5 ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಹೇಳ್ತಾರೆ, ಎಕ್ಸ್ಪ್ಲೋರೇಷನ್, ಪ್ರೆಸೆಂಟೇಷನ್, ಅಸಿಮ್ಯುಲೇಷನ್, ಆರ್ಗನೈಸೇಷನ್ ಆ್ಯಂಡ್ ರಿಸೈಟೇಷನ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್, ಎಕ್ಸ್ಪ್ಲೋರೇಷನ್, ಪ್ರೆಸೆಂಟೇಷನ್, ಅಸಿಮ್ಯುಲೇಷನ್, ಆರ್ಗನೈಸೇಷನ್ ಆ್ಯಂಡ್ ರಿಸೈಟೇಷನ್. ಸೊ ನಿಮಗೆ ಹಳೆ ಕಾಲದಲ್ಲಿ ಸಣ್ಣ ಮಕ್ಕಳಿಗೆ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ಕೊಡ್ತಾರೆ, ಈಗ ಆ ಟ್ರೆಡಿಷನ್ ಹೋಗಿದೆ. ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಏನಾಗ್ತಿತ್ತು ಅಂದರೆ ಸಣ್ಣ ಮಕ್ಕಳಿಗೇ ರಿಸೈಟೇಷನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಮೀನಿಂಗ್ ಆಫ್ ದಟ್. ಅಟ್ಲೀಸ್ಟ್ ನನಗೆ ಬಾಯ್ಪಾಠ ಆಯಿತು ಅಂದರೆ ಅದನ್ನು ನನಗೆ ಯಾವುದೋ ಒಂದು ಲೆವೆಲ್ಗೆ, ಸಣ್ಣ ಲೆವೆಲಲ್ಲಿ ನನಗೆ ಬಾಯ್ಪಾಠ ಮಾಡೋದು ಈಸಿ ಆಗುತ್ತೆ, ಅದು ಮಾಡಿಕೊಟ್ರೆ ಯಾವುದೋ ಒಂದು ಲೆವೆಲ್ಗೆ ಬಂದಾಗ ನನಗೆ ಅದರದ್ದು ಪೂರ್ತಿ ಅರ್ಥ ಗೊತ್ತಾಗುತ್ತೆ. ಹಾಗಾಗಿ ರಿಸೈಟೇಷನ್ ಮೆಥಡು ನಮ್ಮ ಇಂಡಿಯನ್ ಗುರುಕುಲ್ ಮೆಥಡಲ್ಲಿ ಇದ್ದೇ ಇತ್ತು. ಆ ಥರ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಸಿಡ್ಲಿ ಆ್ಯಂಡ್ ಪ್ರೆಸ್ಲಿ ಹೇಳಿರುವಂಥದ್ದು. ಅವನೇನು ಹೇಳ್ತಾನೆ ಅಂದರೆ ಈ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ಅದು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಆಗಿದ್ದರೆ ಅದು ರಿಸರ್ಚ್ ಬೇಸ್ಡ್ ಸ್ಟೂಡೆಂಟ್ ಸೆಂಟರ್ ಟೀಚಿಂಗಲ್ಲಿ ಬರುತ್ತದ್ದು. ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಇನ್ ಎ ಗ್ರೇಡೆಡ್ ಸೀಕ್ವೆನ್ಸ್ ಆಫ್ ಕಂಟ್ರೋಲ್ಡ್ ಸ್ಟೆಪ್ಸ್. ದಿಸ್ ಇಸ್ ಡಿಸ್ಕವರ್ಡ್ ಬೈ ಸಿಂಡ್ಲೆ ಆ್ಯಂಡ್ ಪ್ರಿಸ್ಲೆ. ಇದ್ರ ಬಗ್ಗೆನೂ ಕ್ವಶನ್ಸ್ ಹಳೆ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ, ಹಾಗಾಗಿ ನೀವು ಕೇರ್ಫುಲ್ ಆಗಿ ಬೇಕಾಗುತ್ತೆ. ಹೇಗೆ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟೀಚರ್, ಟೀಚರ್ ಅಂದರೆ ಏನು, ಟೀಚರ್ ಅಂದರೆ ಏನು, ಟೀಚಿಂಗ್ ಅಂದರೆ ಏನು. ಟೀಚಿಂಗ್ ಇಸ್ ಎ ಕಂಪ್ಲೀಟ್ ಸೋಷಿಯಲ್ ಪ್ರೋಸೆಸ್, ಅದು ಕಂಪ್ಲೀಟ್ ಸೋಷಿಯಲ್ ಪ್ರೋಸೆಸ್ ಆಗಿರುತ್ತೆ. ಅವ್ರು ಯಾವುದೋ ಬೇರೆ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಸೋಷಿಯಲ್ ಸ್ಟ್ಯಾಗ್ಮಾ ಬೇರೆ ಇರುತ್ತೆ, ಟೀಚರ್ದು ಬೇರೆ ಇರುತ್ತೆ, ಸ್ಟೂಡೆಂಟ್ಸ್ದು ಬೇರೆ ಇರುತ್ತೆ. ಅದನ್ನು ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ, ಅದಕ್ಕೆ ನಾವು ಟೀಚಿಂಗ್ ಅಂತ ಹೇಳಬೇಕಾಗತ್ತೆ. ಇಟ್ಸ್ ಎ ಕಾಗ್ನಿಟಿವ್ ಆ್ಯಕ್ಟಿವಿಟಿ. ಅಂದರೆ ನಮ್ಗೆ ಗೊತ್ತಿರುವಂಥ ನಾಲೆಡ್ಜ್ನ ಸ್ಕಿಲ್ಸ್ ಇರ್ಬೋದು, ಅದನ್ನೇನು ಮಾಡಬೇಕು ನಾವು ಎಕ್ಸ್ಚೇಂಜ್ ಆಗಬೇಕು ಬಿಟ್ವೀನ್ ಟೀಚರ್ ಆ್ಯಂಡ್ ಎ ಸ್ಟೂಡೆಂಟ್, ಅದಕ್ಕೆ ನಾವು ಟೀಚಿಂಗ್ ಅಂತ ಹೇಳ್ತೀವಿ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೊಫೆಷನ್, ಅದು ಹೇಳ್ತಾರೆ ಟೀಚಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೊಫೆಷನ್ ಅಂತ. ಎವ್ರಿ ಡೇ ಎವ್ರಿ ಮಿನಿಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ಈಚ್ ಅದರ್. ಈಗ ಅಗೇನ್ ಈಗ ಆನ್ಲೈನ್ ಎಕ್ಸಾಮ್ ಮಾಡ್ತಾ ಇದ್ದಾರೆ, ವಿ ಡಸ್ ನೋ ಸೋ ಮೆನಿ ಥಿಂಗ್ಸ್ ವಿತ್ ರಿಲೇಟೆಡ್ ಟು ICT ಎನೇಬಲ್ಡ್ ಟೀಚಿಂಗ್. ಅದನ್ನೆಲ್ಲ ನಾವು ಸ್ಟೂಡೆಂಟ್ಸ್ನ ಕೇಳಿದ್ರೆ ಇಮಿಡಿಯೇಟ್ಲಿ ಪಟ 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 ಅಂತ ಅವ್ರು ಏನು ಹೇಳ್ತಾರೆ. ಸೊ ಅಥವಾ ನಾವು ಸ್ಲೈಡ್ನ ಶೇರ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಡೌನ್ಲೋಡ್ ಮಾಡೋದಾಗಿರ್ಬೋದು, ಅದೆಲ್ಲ ಯಂಗ್ಸ್ಟರ್ಸು ಫಾಸ್ಟಾಗಿ ಮಾಡ್ತಾರೆ. ಸೊ ವಿ ಕ್ಯಾನ್ ಲರ್ನ್ ಫ್ರಮ್ ದಿ ಸ್ಟೂಡೆಂಟ್ಸ್ ಅಥವಾ ಯಂಗ್ ಫ್ಯಾಕಲ್ಟಿ ಇದ್ರೆ ಅವ್ರ ಕಡೆಯಿಂದ ನಾವು ಕಲ್ತ್ಕೋಬೋದಾಗುತ್ತೆ. ಹಾಗಾಗಿ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಫೆಷನ್, ಈಚ್ ಆ್ಯಂಡ್ ಎವ್ರಿ ಮಿನಿಟ್ ವಿ ಆರ್ ಗೋಯಿಂಗ್ ಟು ಲರ್ನ್.
ಆಮೇಲೆ ಇಟ್ಸ್ ಬೇಸಿಕ್ ಥಿಂಗ್ ಏನಂದರೆ ಇಟ್ ಗೋಯಿಂಗ್ ಟು ಇಂಪಾರ್ಟ್ ನಾಲೆಡ್ಜ್. ಇಟ್ಸ್ ಅನ್ ಇಂಟ್ರಾಕ್ಟಿವ್ ಪ್ರೋಸೆಸ್. ಹುಡುಗರಿಗೂ ಮತ್ತು ಟೀಚರ್ ಮಧ್ಯದಲ್ಲಿ ಏನಾಗ್ತಿರಬೇಕು, ಇಂಟ್ರಾಕ್ಟಿವ್ ಇರಬೇಕು. ಇಟ್ ಶುಡ್ ಬಿ ಡೈನಮಿಕ್ ಆಗಿರಬೇಕು. ಆಮೇಲೆ ಇಟ್ ಶುಡ್ ಬಿ ಫೇಸ್ ಟು ಫೇಸ್ ಎನ್ಕೌಂಟರ್ ಆಗಿರಬೇಕು. ಇಟ್ಸ್ ಬೋತ್ ಆರ್ಟ್ ಆ್ಯಂಡ್ ಎ ಸೈನ್ಸ್. ಸೊ ಆರ್ಟ್ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಅಥವಾ ನಾವು ಅಪೀಲ್ ಆಗಿ ಹೇಳೋದು, ಸೈನ್ಸ್ ಅಂದರೆ ಸಿಸ್ಟಮ್ಯಾಟಿಕ್ ಮೆಥಡಲ್ಲಿ ಹೇಳುವಂಥದ್ದು. ಟೀಚಿಂಗ್ ಇಸ್ ಬೋತ್ ಆರ್ಟ್ ಆ್ಯಸ್ ವೆಲ್ ಆ್ಯಸ್ ಸೈನ್ಸ್. ಅದನ್ನು ಹೇಳ್ತಾರೆ, ಒನ್ ಅವರು ನೀವು ಎಲ್ಲ ಥರ ನವರಸಗಳನ್ನ ಹೇಳ್ಬಿಟ್ಟು ಬರಬೇಕಾಗತ್ತೆ, ಕೆಲವು ಸಲ ಕೋಪ ಮಾಡ್ಕೋಬೇಕಾಗತ್ತೆ, ಕೆಲವು ಸಲ ಪ್ರೀತಿಯಿಂದ ಹೇಳಬೇಕಾಗತ್ತೆ ಕ್ಲಾಸ್ ರೂಮಲ್ಲಿ ಇದ್ದಾಗ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಈವನ್ ಎ ಸಿಂಗಲ್ ಟೀಚರ್ ಗೋಯಿಂಗ್ ಟು ಎನ್ಯಾಕ್ಟ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಸೊ ಇಫ್ ದೇ ಆಸ್ ದಿ ಕ್ವಶನ್ ವಿತೌಟ್ ಗೆಟಿಂಗ್ ಇರಿಟೇಟೆಡ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್. ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅಗೇನ್ ವಿ ಹ್ಯಾವ್ ಟು ರಿಪೀಟೆಡ್ಲಿ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಸೇಮ್ ಕಾನ್ಸೆಪ್ಟ್. ಸೊ ಹಾಗಾಗಿ ಅವನು ತುಂಬ ಕೇರ್ಫುಲ್ ಆಗಿ ಇನ್ ಫ್ರಂಟ್ ಆಫ್ ದಿ ಸ್ಟೂಡೆಂಟ್ ದ ಟೀಚರ್ ಹ್ಯಾಸ್ ಟು ಬಿ ಎನ್ಆಕ್ಟಿಂಗ್. ಅಬ್ಸರ್ವಬಲ್, ಮೆಸರಬಲ್, ಮಾಡಿಫೈಬಲ್, ಸ್ಕಿಲ್ಡ್ ಆಕ್ಯುಪೇಷನ್, ಫೆಸಿಲಿಟೇಟ್ಸ್ ಎ ಲರ್ನರ್ ಬೋತ್ ಕಾನ್ಷಿಯಸ್ ಅಂಡ್ ಅನ್ಕಾನ್ಷಿಯಸ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ ಎ ಡೈನಮಿಕ್ ಎನ್ವೈರನ್ಮೆಂಟ್. ಸೊ ಇದೆಲ್ಲ ಇರೋದಕ್ಕೆ ನಾವು ಟೀಚರ್ ಅಂತ ಹೇಳ್ತೀವಿ. ನೇಚರ್ ಆಫ್ ಟೀಚಿಂಗು ಅಥವಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗ್ ಏನು ಅಂದರೆ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಇದಲ್ದಲ್ಲೂ ಅಗೇನ್ ಡಿಪೆಂಡಿಂಗ್ ಅಪಾನ್ ದಟ್ ಪರ್ಟಿಕ್ಯುಲರ್ ಡೇ, ಪರ್ಟಿಕ್ಯುಲರ್ ಸಿಚುಯೇಷನ್, ಪರ್ಟಿಕ್ಯುಲರ್ ಅವರ್ ವಿ ಆರ್ ಗೋಯಿಂಗ್ ಟು ಎನ್ಆಕ್ಟ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್. ಅದು ಗೊತ್ತಿರಬೇಕಾಗತ್ತೆ ನಿಮ್ಗೆ. ಅದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಇದ್ರೆ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್, ಟೀಚಿಂಗ್ದು ಆಬ್ಜೆಕ್ಟಿವ್ ಏನು ಅಂದರೆ ಅಕ್ವಸಿಷನ್ ಆಫ್ ನಾಲೆಡ್ಜ್, ಡೆವಲಪ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಷನಲ್ ಇಂಟಲೆಕ್ಚುಯಲ್ ಅಂಡ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸ್ಕಿಲ್ಸ್, ಡೆವಲಪ್ಮೆಂಟ್ ಆಫ್ ವ್ಯಾಲ್ಯೂಸ್. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ತುಂಬ ಇಂಟೆಲಿಜೆಂಟ್ ಆಗ್ಬಿಟ್ಟು ಎಲ್ಲ ಮಾರ್ಕ್ಸ್ ತೊಗೊಂಬಿಟ್ಟ ಆದರೆ ಅವನಿಗೆ ಬಿಹೇವಿಯರ್ ಎಲ್ಲ ಇತ್ತು ಸರಿ ಇರಲಿಲ್ಲ ಅಂತಂದರೆ, ಅಥವಾ ಅವನಿಗೆ ಹ್ಯೂಮನ್ ವ್ಯಾಲ್ಯೂಸ್ ಇರಲಿಲ್ಲ ಅಂತಂದರೆ ದಟ್ ಇಸ್ ನಾಟ್ ಟೀಚಿಂಗ್. ಸೊ ಅದಕ್ಕೆ ನಮ್ಮ ಇದರಲ್ಲಿ ಹೇಳ್ತಾರೆ ಜಾಸ್ತಿ ವಿದ್ಯೆ ಗೊತ್ತಂಗೇನೆ ವಿನಿಯಂ ವಿದ್ಯಾಗೆ ಭೂಷಣ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮೆಲ್ಲ ನಾಲೆಡ್ಜ್ಗೆ ಎಲ್ಲ ಟೀಚಿಂಗ್ಗೆ ನಮಗೆ ನಮ್ಮ ವ್ಯಾಲ್ಯೂಸ್ ಇರ್ಬೋದು, ನಮ್ಮದು ಟ್ರೆಡಿಷನ್ ಇರ್ಬೋದು, ನಮ್ಮ ಹ್ಯೂಮನ್ ಟಚ್ ಏನಿದೆಯಲ್ಲ ಅದು ನಾವು ಡೆವಲಪ್ ಮಾಡಬೇಕಾಗತ್ತೆ. ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಔಟ್ಕಮ್ ಆಫ್ ಟೀಚಿಂಗ್ ಏನು ಅಂತಂದರೆ ಚೇಂಜ್ ಇನ್ ದಿ ಬಿಹೇವಿಯರ್ ಅಲ್ಲಿ ಕಂಡಕ್ಟ್ ಆಫ್ ದ ಸ್ಟೂಡೆಂಟ್ ಮೇನ್ ಆಗಿ ಬೇಕಾಗಿರುವಂಥದ್ದು. ಅವ್ನಿಗೆ ಏನಾಗಬೇಕು ಅಂದರೆ ಚೇಂಜ್ ಇನ್ ಬಿಹೇವಿಯರ್ ಅಲ್ಲಿ ಕಂಡಕ್ಟ್ ಆಫ್ ಸ್ಟೂಡೆಂಟ್, ಹೊರಟಾಗಿರೋವಂಥವ್ನು, ಏನೋ ಇಲ್ಲದೇ ಇರೋವಂಥವ್ನಿಗೆ, ಮೃಗುವಾಗಿರುವಂಥವ್ರಿಗೆ ಮನುಷ್ಯನಾಗಿ ಮಾಡುವಂಥದ್ದೇ ಔಟ್ಕಮ್ ಆಫ್ ಟೀಚಿಂಗ್ ಆಗಬೇಕು. ಟು ಇಂಪ್ರೂವ್ ದಿ ಲರ್ನಿಂಗ್ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್ ಇನ್ಕಲ್ಕೇಟಿಂಗ್ ದಿ ಮೆಥಡಾಲಜಿಕಲ್ ಕ್ರಿಟಿಕಲ್ ಥಿಂಕಿಂಗ್, ರೈಟಿಂಗ್ ಕ್ರಿಯೇಟಿವಿಟಿ ಆ್ಯಂಡ್ ಹೈಪೋಥಿಸಿಸ್. ಎಲ್ಲ ಆದಮೇಲೆ ಟೀಚಿಂಗ್ ಮುಗಿದ್ಮೇಲೆ ಅವ್ನಿಗೆ ಏನು ಮಾಡಬೇಕು, ನಾವು ಲರ್ನಿಂಗ್ ಸ್ಕಿಲ್ಸ್ ಹೇಳ್ಕೊಡ್ಬೇಕು. ಅದೇನಾಗಿರ್ಬೋದು, ಮೆಥಡಾಲಜಿಕಲ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು, ಕ್ರಿಯೇಟಿವ್ ಥಿಂಕಿಂಗ್ ಇರ್ಬೋದು, ಹೈಪೋಥಿಸಿಸ್ ಇರ್ಬೋದು, ಇದನ್ನೆಲ್ಲ ಅವನು ತನ್ನಷ್ಟಕ್ಕೆ ತಾನೇ ಸ್ವಂತವಾಗಿ ಮಾಡೋಕ್ಕೆ ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಸಬ್ಜೆಕ್ಟ್ ನಾಲೆಡ್ಜ್ ಕೊಡಬೇಕಾಗತ್ತೆ ಆ್ಯಂಡ್ ಪ್ರೊವೈಡ್ ಎ ಸೋಷಿಯಲ್ ಆ್ಯಂಡ್ ಎಫಿಷಿಯೆಂಟ್ ಮೆಂಬರ್ ಆಫ್ ದಿ ಸೊಸೈಟಿ. ಆ್ಯಕ್ಚುಲಿ ನಾವು ಇದನ್ನ ಯಾವುದು ಮಾಡಿದ್ರೆ ವಿ ಆರ್ ಡೂಯಿಂಗ್, ವಿ ಆರ್ ಕಾನ್ಸಂಟ್ರೇಟಿಂಗ್ 90% ಆಫ್ ಅವರ್ ಟೀಚಿಂಗ್. ಈಗಿರುವಂಥ ಟೀಚಿಂಗ್ ಮೆಥಡಾಲಜಿ ಏನಿದೆ ಅಂದರೆ ವಿ ಆರ್ ಗೋಯಿಂಗ್ ಟು ಸಬ್ಜೆಕ್ಟ್, ವಿ ಆರ್ ಗೋಯಿಂಗ್ ಟು ಪುಲ್ ದಮ್ ಓನ್ಲಿ ಸಬ್ಜೆಕ್ಟ್. ಪಾಠ ಮಾಡ್ತೀವಿ, ಹುಡುಗರಿಗೆ ಅವ್ನು ಏನಾಗ್ತಿದೆ ಎತ್ತಾಗ್ತಿದೆ ಯೋಚನೆ ಮಾಡೋದಿಲ್ಲ, ದೆನ್ ಅವ್ನು ಮಾರ್ಕ್ಸ್ ತೊಗೊಂಡಿದ್ದ ಇಲ್ವ ಅಂತ ತೊಗೊಳ್ತೀವಿ. ಬಟ್ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ವಿ ಹ್ಯಾವ್ ಟು ಮೇಕ್ ಹಿಮ್ ಎಫಿಷಿಯೆಂಟ್ ಬಿಹೇವಿಯರಲ್ ಪರ್ಸನ್ ವಿಚ್ ಈಸ್ ಎಫಿಷಿಯೆಂಟ್ ಮೆಂಬರ್ ಆಫ್ ದಿ ಸೊಸೈಟಿ. ಮಾಡುವಂಥದ್ದು ಟೀಚರ್ದು ಕೆಲಸ ಆಗುತ್ತೆ. ಹಾಗಾಗಿ ಟೀಚರ್ಗೆ ಹೈಯೆಸ್ಟ್ ಪೊಸಿಷನ್ ನಮ್ಮ ಇದರಲ್ಲಿ ಕೊಟ್ಟಿರೋದು ಅಂತ. ಯಾಕೆ ಅಂದರೆ ಗುರುಬ್ರಹ್ಮ ಅಂತ, ಗುರು ವಿಷ್ಣು ತಂದೆ ತಾಯಿ ಆದಮೇಲೆ ಇಂಪಾರ್ಟೆಂಟ್ ನಮಗೆ ಪೊಸಿಷನ್ ಯಾರು ಕೊಟ್ಟಿದ್ದಾರೆ ಅಂದರೆ ಗುರುಗಳಿಗೆ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ವಿ ಹ್ಯಾವ್ ಟು ಮೇಕ್ ಹಿಮ್ ದ ಎಫಿಷಿಯೆಂಟ್ ಮೆಂಬರ್ ಆಫ್ ದಿ ಸೊಸೈಟಿ. ಆದರೆ ಆ ಜವಾಬ್ದಾರಿ ಯಾರಿಗಿರುತ್ತೆ, ಆ ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ ಅಂದರೆ ಅವರಿಗೆ ಇರುತ್ತೆ. ಮೆಥಡ್ಸ್ ಆಫ್ ಟೀಚಿಂಗ್ ಅಗೇನ್, ನನಗೆ ಮೆಥಡ್ಸ್ ಆಫ್ ಟೀಚಿಂಗ್ನ ನಾವು ಟೀಚರ್ ಸೆಂಟರ್ ಮಾಡ್ಬೋದು, ಇಲ್ಲಾಂದರೆ ಲರ್ನರ್ ಸೆಂಟರ್ ಮಾಡ್ಬೋದು, ಇಲ್ಲಾಂದರೆ ಮಿಕ್ಸ್ಡ್ ಸ್ಟ್ರಾಟಜಿಸ್ನ ಮಾಡ್ಬೋದು. ಸೊ ಟೀಚರ್ ಸೆಂಟರ್ ಅಂತಂದರೆ ಲೆಕ್ಚರ್ ಮೆಥಡ್, ನಾವು ಹೇಳ್ತಾ ಹೋಗ್ತೀವಿ ಅವ್ರಿಗೆ ಬರೀ ಕೇಳಿಸ್ಕೊಳ್ತಾ ಹೋಗುವಂಥದ್ದು. ಆ ಥರ PPT ಹಾಕ್ಬಿಟ್ಟು ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀನಿ, ಅವ್ರು ಕೇಳ್ಕೊಳ್ತಾ ಹೋಗ್ತಾರೆ. ಅಥವಾ ಟೀಮ್ ಟೀಚಿಂಗ್, ಒಂದು ಒಬ್ಬರಾದ್ರೆ ಒಬ್ಬರು ಬಂದು ಪಾಠ ಮಾಡೋದು, ನಾನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಇನ್ನೊಬ್ರು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾರೆ, ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾ ಹೋಗ್ತಾರೆ, ಅದಕ್ಕೆ ಟೀಮ್ ಟೀಚಿಂಗ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಇಂಟ್ರಾಕ್ಷನ್ಗೆ ಕಡಿಮೆ ಚಾನ್ಸ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಟೀಚರ್ ಸೆಂಟರ್ ಅಂತ ಹೇಳ್ತೀವಿ. ಲರ್ನರ್ ಸೆಂಟರ್ ಅಂದರೆ ನಾವು ಲರ್ನರ್ಸ್ ಮಾತ್ರ ಇನ್ವಾಲ್ವ್ ಆಗಿರುವಂಥದ್ದು. ಅಸೈನ್ಮೆಂಟ್ ಇರ್ಬೋದು, ಯಾವುದೋ ಒಂದು ಕೇಸ್ ಸ್ಟಡಿ ಇರ್ಬೋದು, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಇರ್ಬೋದು. ನಾವೇನು ಮಾಡ್ತಾ ಹೋಗ್ತೀವಿ, ಇನ್ಸ್ಟ್ರಕ್ಷನ್ಸ್ನ ಆಲ್ರೆಡಿ ಫೀಡ್ ಮಾಡಿ ಇಟ್ಟಿರ್ತೀವಿ, ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವ್ರು ಕಲಿತಾ ಹೋಗ್ತಾರೆ. ಪರ್ಟಿಕ್ಯುಲರ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಈ ಥರ ಆದರೆ ಈ ಥರ ಆಗುತ್ತೆ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾ ಹೋಗ್ತಾರೆ, ಆ ಥರ ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಟೀಚರೇ ಇನ್ವಾಲ್ವ್ ಆಗಲ್ಲ, ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡಿಸಿರ್ತೀವಲ್ಲ ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಥರ ಕಂಪ್ಯೂಟರ್ ಅಸಿಸ್ಟೆಂಟ್ ಲರ್ನಿಂಗ್. ಸೊ ನಾವು ಕಂಪ್ಯೂಟರ್ನೇ ಹೇಳ್ಬಿಟ್ಟು ಇದಾದಮೇಲೆ ಇದಾದಮೇಲೆ ಇದನ್ನ ಮಾಡಬೇಕು ಅಂತ ಮಾಡ್ಕೊಳ್ಳೋ ಅಂಥದ್ದು.
ಸೊ ಆ ಥರದಕ್ಕೆಲ್ಲ ಏನಂತ ಕರಿತೀವಿ ನಾವು ಲರ್ನರ್ ಸೆಂಟರ್. ಓನ್ಲಿ ದ ಲರ್ನರ್ ವಿಲ್ ಬಿ ಇನ್ವಾಲ್ವ್ಡ್, ಟೀಚರ್ದು ರೋಲು ತುಂಬ ಕಡಿಮೆ ಇರುತ್ತೆ. ಅಂಥದಕ್ಕೆ ನಾವು ಲರ್ನರ್ ಸೆಂಟರ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ಟೀಚರ್ ಸೆಂಟರಲ್ಲಿ ಸ್ಟೂಡೆಂಟು ಇನ್ವಾಲ್ವ್ಮೆಂಟು ಕಡಿಮೆ ಇರುತ್ತೆ, ಟೀಚರ್ದು ಜಾಸ್ತಿ ಇರುತ್ತೆ. ಮಿಕ್ಸೆಡ್ ಸ್ಟ್ರಾಟಜಿನಲ್ಲಂದರೆ ಇಂಟ್ರಾಕ್ಷನ್ಸ್ ಆಗ್ತಾ ಹೋಗುತ್ತೆ, ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಬ್ರೈನ್ ಸ್ಟಾರ್ಮಿಂಗ್ ಆಗಿರ್ಬೋದು. ಗ್ರೂಪ್ ಡಿಸ್ಕಷನ್ ಅಂದರೆ ಅದೋ ಒಂದು ಟಾಪಿಕ್ನ ಕೊಟ್ಬಿಟ್ಟು ಅದನ್ನು ಗ್ರೂಪ್ ವೈಸ್ ಡಿಸ್ಕಸ್ ಮಾಡೋದಕ್ಕೆ ಹೇಳ್ತೀವಿ. ಆದರೆ ಸ್ಟ್ರಾಂಗ್ ಬ್ರೈನ್ ಸ್ಟಾರ್ಮಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಪ್ರಾಬ್ಲಮ್ನ ಕೊಟ್ಬಿಟ್ಟು ಆ ಟೀಮಲ್ಲಿ ಇರೋರು ಎಲ್ಲರೂ ದೇ ಹ್ಯಾವ್ ಟು ಕಮ್ ವಿತ್ ಅ ರೀಸನ್, ಕಮ್ ದೇ ಹ್ಯಾವ್ ಟು ಕಮ್ ವಿತ್ ಅ ಸೊಲ್ಯೂಷನ್, ಆ ಥರ ಮಾಡೋದಕ್ಕೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತಾರೆ. ಅದೇ ಥರ ಪ್ರಾಜೆಕ್ಟ್ಸ್ ಇರ್ಬೋದು, ಸೆಮಿನಾರ್ಸ್ ಇರ್ಬೋದು, ಡಿಬೇಟ್ ಇರ್ಬೋದು, ರೋಲ್ ಪ್ಲೇ ಇರ್ಬೋದು, ಡೆಮೋ ಇರ್ಬೋದು, ಟ್ಯೂಟೋರಿಯಲ್ಸ್. ನೌ ಡೇಸ್ ಎವ್ರಿಬಡಿ ದೇ ಆರ್ ಟೆಲಿಂಗ್ ದಟ್ ಪೀ ಟ್ಯೂಟೋರಿಯಲ್ಸ್ ಅಂತ ಹೇಳ್ತಾರೆ. ಯಾರು ಅಡ್ವಾನ್ಸ್ಡ್ ಲರ್ನರ್ಸ್ ಇರ್ತಾರೆ, ಲೈಕ್ ಇನ್ ಲರ್ನರ್ಸನ್ನು ನಾವು ಎರಡು ಕ್ಯಾಟಗರಿ ಮಾಡ್ತೀವಿ, ಒಂದಕ್ಕೆ ಲೋ ಲರ್ನರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅಡ್ವಾನ್ಸ್ ಲರ್ನರ್ಸ್ ಅಂತ ಕರಿತೀವಿ. ಲೋ ಲರ್ನರ್ಸ್ ಅಂತ ಅಂದರೆ ಅವ್ರ ಲರ್ನಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಅಂಥವ್ರಿಗೆ ಲೋ ಲರ್ನರ್ಸ್ ಅಂತ ಹೇಳ್ತೀವಿ. ದಟ್ ಮೇ ಬಿ ಬಿಕಾಸ್ ಆಫ್ ಎನಿ ರೀಸನ್. ಸೊ ಹಾಗಿದ್ದಾಗ ಏನು ಮಾಡ್ತೀವಿ ಅಂತಂದರೆ ಪೀ ಟ್ಯೂಟೋರಿಯಲ್ಸ್ ಅಂತ ಮಾಡ್ತೀವಿ. ಯಾರು ಅಡ್ವಾನ್ಸ್ ಲರ್ನರ್ಸ್ ಇರ್ತಾರಲ್ಲ, ತುಂಬ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಳಿರ್ತಾರಲ್ಲ, ಅವ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ಪಾಠ ಮಾಡೋಕ್ಕೆ ಹೇಳ್ತೀವಿ. ಅಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ದಿ ಟೀಮ್ ಆಫ್ ಸ್ಲೋ ಲರ್ನರ್ಸ್ ಆ್ಯಂಡ್ ಎ ಅಡ್ವಾನ್ಸ್ ಲರ್ನರ್. ಪೀ ಟ್ಯೂಟೋರಿಯಲ್ಸ್ ಅಂತಾರೆ, PPEER ಪೀ ಟ್ಯೂಟೋರಿಯಲ್ಸ್ ಅಂದರೆ ತಮ್ಮ ಸ್ಟೂಡೆಂಟ್ಸ್ ತಮಗೆ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅವ್ರಿಗೆ, ಅಥವಾ ಹೈಯರ್ ಕ್ಲಾಸಲ್ಲಿರೋ ಹುಡುಗರು ಲೋಯರ್ ಕ್ಲಾಸ್ ಅವ್ರಿಗೆ ಪಾಠ ಮಾಡುವಂಥದ್ದು. ಅಂಥದಕ್ಕೂ ನಾವೇನಂತ ಕರಿತೀವಿ, ಪೀ ಟ್ಯೂಟೋರಿಯಲ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ತಾರೆ. ಅದೇ ಥರ ಕ್ಯಾರೆಕ್ಟರ್ ಆಫ್ ಅ ಟೀಚರ್, ಟೀಚರ್ದು ಏನೇನು ಕ್ಯಾರೆಕ್ಟರ್ ಇರಬೇಕು ಅಂದರೆ ಈ ಶುಡ್ ಬಿ ವೆಲ್ ಕ್ವಾಲಿಫೈಡ್, ನಾಲೆಡ್ಜ್ ಬೇಸ್ಡ್ ಇರಬೇಕು, ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಇಫ್ ಯು ಆರ್ ಎ ಟೀಚರ್, ಈಗ ಆಲ್ರೆಡಿ ಟೀಚರಾಗಿ ಎಕ್ಸ್ಪ್ಲೈನ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮಗೆ ಒಂದು ಮೊದಲನೇ ಕ್ಲಾಸ್ಗೆ ಹೋಗಿದ್ದಕ್ಕೂ ಈಗ 10th ಕ್ಲಾಸ್ಗೆ ಹೋಗೋದಕ್ಕೂ ದೇರ್ ವಿಲ್ ಬಿ ಡಿಫ್ರೆನ್ಸ್. ವಿ ಲರ್ನ್ ಈಚ್ ಆ್ಯಂಡ್ ಎವ್ರಿ ಡೇ, ಎವ್ರಿ ಅವರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಫ್ರಂಟ್ ಆಫ್ ದಿ ಸ್ಟೂಡೆಂಟ್. ಸೊ ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ ಐ ನೋ ಹೌ ಟು ಹ್ಯಾಂಡಲ್ ದಿ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ಬೋದು, ಅವ್ರದ್ದು ಸೈಕಾಲಜಿ ಏನಿದೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಎಗೇನ್ ಕಮ್ಯುನಿಕೇಷನ್ ಸ್ಕಿಲ್, ನಾನು ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ ಹುಡುಗರ ಜೊತೆಗೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ವಾಯ್ಸ್ ಇರ್ಬೋದು, ಇಲ್ಲೊಂದು ವರ್ಡ್ಸ್ ಇರ್ಬೋದು, ಅಥವಾ ನಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಹೌ ಇಟ್ ಗೋಯಿಂಗ್ ಟು ಅಫೆಕ್ಟ್ ಅದನ್ನು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಇಟ್ ಕಮ್ಸ್ ಅಂಡರ್ ಕಮ್ಯುನಿಕೇಷನ್. ಏಕೆನ್ ವರ್ಬಲ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ವರ್ಬಲ್ ಅಂದರೆ ಮಾತಾಡುವಂಥದ್ದು, ನಾನ್ ವರ್ಬಲ್ ಅಂದರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಮ್ಮ ವಾಯ್ಸ್ ಮಾಡಿಫಿಕೇಶನ್ ಇರ್ಬೋದು, ಅದನ್ನು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಪೋ ವಿತ್ ದ ಸ್ಟೂಡೆಂಟ್, ನಾವು ಸ್ಟೂಡೆಂಟ್ ಜೊತೆಗೆ ಯಾವ ರೀತಿ ರ್ಯಾಪೋ ಇದೆ, ಕೋಪ ಮಾಡ್ಕೊಂಡಿದ್ದೀವ, ಬೈತೀವ, ತುಂಬ ಕ್ವಶನ್ಸ್ ಕೇಳ್ತೀವ, ಅದೆಲ್ಲ ಸೋ ಮೆನಿ ಮೆಥಡ್ಸ್ ಆಗ್ತೀವಿ. ಸೊ ಈ ಮೆಥಡ್ ತಪ್ಪು, ಈ ಮೆಥಡ್ ಕರೆಕ್ಟು ಅಂತಾರೆ, ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಟೀಚರ್, ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಿದೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಫೆಕ್ಟಿವ್ ಆಗಿ ಡಿಸಿಪ್ಲಿನ್ ಆಗಿರಬೇಕು. ನಾವು ಡಿಸಿಪ್ಲಿನ್ ಆಗಿದ್ರೆ ಬಿಕಾಸ್ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕನ್ವರ್ಟ್ ದಟ್ ಪರ್ಟಿಕ್ಯುಲರ್ ಪರ್ಸನಲ್ ಬಿಹೇವಿಯರ್ ಚೇಂಜ್ ಮಾಡಬೇಕು. ಆ ಬಿಹೇವಿಯರಲ್ಲಿ ಚೇಂಜ್ ಮಾಡಬೇಕಂದ್ರೆ ಇಸ್ ಗೋಯಿಂಗ್ ಟು ಅಬ್ಸರ್ವ್ ಅಸ್, ಈ ಶುಡ್ ಟೇಕ್ ಅಸ್ ಆಸ್ ಎ ಮಾಡೆಲ್ ಆಫ್ ದಿ, ನಾನು ಅವ್ರಂಗೆ ಆಗಬೇಕು, ಆ ಟೀಚರಂಗೆ ನಾನು ಆಗಬೇಕು ಅಂತ ಅವನು ಅನ್ಕೋಬೇಕು. ಹಂಗೆ ಆಗಬೇಕು ಅಂದರೆ ನಾವು ಆ ಥರ ನಾವು ಮಾಡೆಲ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, 10 ಕ್ಲಾಸ್ ಅಂದರೆ ಎಕ್ಸಾಕ್ಟ್ಲಿ ಅಟ್ 10 ವಿ ಶುಡ್ ಬಿ ದೇ. ಅದರಿಂದ 11 ಅಂದರೆ 11 ತನಕ ನಾವು ಪಾಠ ಮಾಡಬೇಕು. ಯಾವತ್ತೋ ಒಂದು ದಿವಸ ಹೋಗೋದು, ಒಂದು ದಿವಸ 10 ನಿಮಿಷ ಬೇಗ ಬರೋದು, ಒಂದು ದಿವಸ ಪಾಠ ಮಾಡೋದು, ಒಂದು ದಿವಸ ಪಾಠನೆ ಮಾಡದೇ ಇರೋದು, ಒಂದು ಸತ್ತು ತೀರ ಬೈತಾನೆ ಇರೋದು, ಆ ಥರ ಮಾಡಿದ್ರೆ ದೆ ಡಸಂಟ್ ಲೈಕ್. ವೆನ್ ವಿ ಗೋ ಇನ್ಸೈಡ್ ದಿ ಕ್ಲಾಸ್ ರೂಮ್ ವಿ ಶುಡ್ ಪ್ಲ್ಯಾನ್ ಅಂಡ್ ಗೋ ಆ್ಯಂಡ್ ಎಫೆಕ್ಟಿವ್ ಆಗಿ ನಾವೇನು ಮಾಡಬೇಕಾಗತ್ತೆ, ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಡೆಲಿವರ್ ಮಾಡಿ ಬರಬೇಕಾಗತ್ತೆ. ಸೊ ನಮಗೆ ಎಫೆಕ್ಟಿವ್ ಡಿಸಿಪ್ಲಿನ್ ಇರಬೇಕು. ದಿಸ್ ಆರ್ ದಿ ಡಿಫ್ರೆನ್ಸ್ ಆಫ್ ಎ ಟೀಚರ್. ಟೀಚರ್ ರೋಲ್ ಏನಾಗಿರುತ್ತೆ ಅಂತ ನಾನು ಹೇಳಿದ್ನ, ಓವರ್ ಓಲ್ ಆ್ಯಂಡ್ ಸೋಲ್ ನಮ್ಗೆ ಏನು ಮಾಡಿದ್ರೆ ಒಬ್ಬ ದೇವನದು ಸ್ಥಾನ ಕೊಟ್ಬಿಟ್ಟಿದ್ದಾರೆ ನಮಗೆ. ಸೊ ನಾವು ಮಹೇಶ್ವರನ ನಾವೇ, ಈಶ್ವರನ ನಾವೇ ಅಂತ ಹೇಳ್ತಾ ಇದ್ದಾರೆ ಟೀಚರ್ಗೆ. ಈ ಶುಡ್ ಬಿ ಮೋಟಿವೇಟರ್, ಅವ್ರು ಮೋಟಿವೇಟರ್ ಮೋಟಿವೇಟ್ ಮಾಡಬೇಕು. ಅವನೇನಾದ್ರು ಡಿಪ್ರೆಷನ್ ಆಗಿದ್ದರೆ ಅಥವಾ ಅವ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಮೋಟಿವೇಟರ್ ಮಾಡಬೇಕು, ಫೆಲಿಸಿಟೇಟರ್ ಮಾಡಬೇಕು. ಅವ್ನಿಗೆ ಏನು ಬೇಕೋ ಅದನ್ನೆಲ್ಲ ನಾವೇನು ಮಾಡಬೇಕು, ಫೆಲಿಸಿಟೇಟ್ ಮಾಡ್ತಾ ಹೋಗಬೇಕು. ಅವನಿಗೆ ಗೊತ್ತಾಗಲ್ಲ ಅಂದರೆ ನೋಡ್ಸ್ಕೊಡ್ಬೇಕಾಗತ್ತೆ, ಕನ್ನಡದ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ಹೇಳಬೇಕಾಗತ್ತೆ, ಅಥವಾ ಅವನಿಗೆ ಅರ್ಥ ಅಂದರೆ ಗ್ರೂಪಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರೆ ಮತ್ತೊಂದು ಸಲ ಹೇಳಬೇಕಾಗತ್ತೆ. ಡಿಫ್ರೆಂಟ್ ಟೈಪ್ಸ್ ಐ ಆಮ್ ಗೋಯಿಂಗ್ ಟು ಫೆಲಿಸಿಟೇಟ್ ಹಿಮ್. ನೆಕ್ಸ್ಟ್ ಡೆಮೋಕ್ರೆಟಿಕ್ ಲೀಡರ್ ಆಗಿರಬೇಕು ನಾವು ಕ್ಲಾಸ್ರೂಮಲ್ಲಿ. ಇಂಟೆಲಿಜೆಂಟ್ ಸ್ಟೂಡೆಂಟ್ಗೆ ಒಂಥರ, ದಡ್ರಿಗೆ ಒಂಥರ, ಗಲಾಟೆ ಮಾಡೋರಿಗೆ ಒಂಥರ, ಗಲಾಟೆ ಮಾಡದಿರೋರಿಗೆ ಒಂಥರ, ಆ ಥರ ಎಲ್ಲ ಡೆಮೋಕ್ರೆಟಿಕ್ ಲೀಡರ್ ಆಗಿ ನಾನು ಬಿಹೇವ್ ಮಾಡಬೇಕಾಗತ್ತೆ. ಎಲ್ಲರ ಹತ್ರನೂ ನಾನು ಒಂದೇ ರೀತಿ ಇರಬೇಕಾಗತ್ತೆ, ಎಲ್ಲರಿಗೂ ಒಂದೇ ರೂಲ್ನ ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿ ಐ ಶುಡ್ ಬಿ ಎ ಗೈಡ್. ಅವನಿಗೇನೋ ಅರ್ಥ ಆಗಿಲ್ಲ, ಏನೋ ಬಂತು, ಏನೋ ಪ್ರಾಬ್ಲಮ್ ಬಂತು, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ನಮ್ಮ ಸಬ್ಜೆಕ್ಟ್ ಅಲ್ದಲ್ಲೇ ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಇರ್ಬೋದು, ಅವನು ಈ ವಿಲ್ ಬಿ ಇನ್ ಎ ಡೈಲಮ್ಮ, ನಾನು ಅದು ಮಾಡ್ಲಾ ಬೇಡವಾ ಅಂತ ಅವ್ನಿಗೆ ಅನಿಸ್ತಾ ಇರ್ಬೋದು. ಆವಾಗ ನಾವೇನು ಮಾಡಬೇಕು, ವಿತ್ ಅವರ್ ಎಕ್ಸ್ಪೀರಿಯನ್ಸ್ ನಾವೇನು ಮಾಡಬೇಕಾಗುತ್ತೆ, ಅವನಿಗೆ ಗೈಡ್ ಆಗಿ ಇರಬೇಕಾಗತ್ತೆ, ಕೌನ್ಸಿಲರ್ ಆಗಬೇಕಾಗತ್ತೆ.
ಕೆಲವೊಂದು ಸಲ ಎಷ್ಟೊಂದು ಪ್ರಾಬ್ಲಮ್ಗಳಿರುತ್ತೆ, ಆ ಪ್ರಾಬ್ಲಮ್ಗಳಿಂದ ಅವನಿಗೆ ಸರಿಯಾಗಿ ಅರ್ಥ ಮಾಡ್ಕೊಳೋಕ್ಕಾಗ್ತಿಲ್ಲ. ಹಾಗಾಗಿ ಮೆಂಟರ್ ಸಿಸ್ಟಮ್ ಬರ್ತಿದೆ, ಆ ಮೆಂಟರ್ ಆಗಿ ನಾನೇನು ಮಾಡಬೇಕಾಗತ್ತೆ, ಕೌನ್ಸಿಲ್ ಮಾಡಬೇಕಾಗತ್ತೆ. ಸೆಕೆಂಡ್ ಟೀಚರ್ಗೆ, ಸೆಕೆಂಡ್ ಪೇರೆಂಟ್ಸ್ಗೆ ಮೆಂಟರ್ ಅಂತ ಕರೀತಾರೆ. ಹಾಗಾಗಿ ನಾನು ಮೆಂಟರ್ ಆಗಿ ಅವನದು ಪ್ರಾಬ್ಲಮ್ಗಳನ್ನ ಅರ್ಥ ಮಾಡ್ಕೊಳ್ಳೋ, ಅವ್ನು ಬರ್ದಲೇ ಇದ್ರು ಫ್ರಮ್ ಹಿಸ್ ಬಿಹೇವಿಯರ್, ಫ್ರಮ್ ಹಿಸ್ ಬಾಡಿ ಲ್ಯಾಂಗ್ವೇಜ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಹಿ ಹ್ಯಾಸ್ ಸಮ್ ಪ್ರಾಬ್ಲಮ್. ಬೀಂಗ್ ಎ ಟೀಚರ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಹಿ ಹ್ಯಾಸ್ ಸಮ್ ಪ್ರಾಬ್ಲಮ್ ಅಂಡ್ ಐ ಶುಡ್ ಬಿ ಎ ಮೆಂಟರ್, ಐ ಶುಡ್ ಬಿ ಎ ಕೌನ್ಸಿಲರ್ ಅಂಡ್ ಆಲ್ಸೋ ಎ ಸೋಷಿಯಲ್ ಇಂಜಿನಿಯರ್. ಅಂಡ್ ನಾವೇನು ಮಾಡಬೇಕಾಗುತ್ತೆ, ಸೋಷಿಯಲ್ ಇಂಜಿನಿಯರಿಂಗ್ ಆಗಿ ಏನು ಸೋಷಿಯಲ್ ಇಂಜಿನಿಯರ್ ಅಂತಂದರೆ ಸೋಷಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಹೌ ಐ ಆಮ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಪೀಪಲ್, ಹೌ ಐ ಆಮ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಸೊಸೈಟಿ, ಅದನ್ನು ನಾನು ಇಂಪಾರ್ಟೆಂಟ್ ಆಗುತ್ತೆ ಟೀಚರ್ ಇದ್ದಾಗ. ಸೊ ಟೀಚರ್ದು ಇದೆಲ್ಲಗಳು ನಾವು ಮಾಡಬೇಕಾಗುತ್ತೆ, ನಾಟ್ ಓನ್ಲಿ ಟೀಚಿಂಗ್ ಬಟ್ ಇದೆಲ್ಲನೂ ನೋಡಬೇಕಾಗತ್ತೆ. ಅಗೇನ್ ಡೊಮೈನ್ಸ್ ಆಫ್ ಲರ್ನಿಂಗ್, ಈಗ ನಾವು ಟೀಚರ್ ಎಲ್ಲ ಇದ್ದಾನೆ, ಪರ್ಫೆಕ್ಟ್ ಟೀಚರ್ ಇದ್ದಾರೆ, ಪರ್ಫೆಕ್ಟ್ ಸ್ಟೂಡೆಂಟ್ ಇದ್ದಾರೆ. ಲರ್ನಿಂಗ್ ಆಫ್ ಡೊಮೈನ್ ಏನು ಅಂದರೆ ಮೂರು ಥರ ಡೊಮೈನ್ ಇದೆ. ಒಂದಕ್ಕೆ ಕಾಗ್ನಿಟಿವ್ ಡೊಮೈನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೈಕೋಮ್ಯಾಟರ್ ಡೊಮೈನ್ ಅಂತಾರೆ, ಇನ್ನೊಂದಕ್ಕೆ ಅಫರ್ಟಿವ್ ಡೊಮೈನ್ ಅಂತಾರೆ. ಕಾಗ್ನಿಟಿವ್ ಡೊಮೈನ್ ಅಂದರೆ ಓನ್ಲಿ ನಾಲೆಡ್ಜ್ ಹೇಳುವಂಥದ್ದು, ಸಿಂಪ್ಲೆಸ್ಟ್ ಅಥವಾ ಲೋಯೆಸ್ಟ್ ಲರ್ನಿಂಗ್ ಲೆವೆಲ್ ಆಫ್ ಲರ್ನಿಂಗ್ ಏನಂದರೆ ನನಗೆ ಏನೋ ಒಂದು ಗೊತ್ತಿದೆ ಅದನ್ನ ನೀನು ಅರ್ಥ ಮಾಡ್ಕೊಡಪ್ಪ ಅಂತ ಅನ್ನೋದು. ಸೈಕೋಮೋಟರ್ ಡೊಮೈನ್ ಅಂದರೆ ಈಗ ಅರ್ಥ ಆಗಿರೋದನ್ನ ಸ್ಕಿಲ್ಸ್, ಈಗ ನನಗೇನೋ ಒಂದು ಪಾಠ ಮಾಡ್ತೀನಿ, ಅದು ಒಂದು ಅರ್ಥ ಆಗಿದೆಯಾ ಇಲ್ವಾ ಅಂತ ಹೇಗೆ ನೋಡ್ತೀನಿ ನಾನು ಅಂದರೆ, ಯಾವುದೋ ಒಂದು ಅರೇಂಜ್ ಮಾಡು, ಡಿಫೈನ್ ಮಾಡು, ಅದನ್ನು ಡೂಪ್ಲಿಕೇಟ್ ಮಾಡು, ಅದೇ ಥರದ್ದು ಬೇರೆ ಬೇರೆ ಎಕ್ಸಾಂಪಲ್ ಕೊಡು, ಅದನ್ನು ಮೆಮೊರೈಸ್ ಮಾಡು, ಪುಸ್ತಕ ಮುಚ್ಚಿಟ್ಬಿಟ್ಟು ಅದ್ರ ಬಗ್ಗೆ ಕ್ವಶನ್ಸ್ ಕೇಳೋದು, ಇದನ್ನೆಲ್ಲದಕ್ಕೂ ಏನಂತ ಕರಿತೀವಿ ನಾವು ಸೈಕೋಮ್ಯಾಟರ್ ಡೊಮೈನ್ ಅಂತ ಹೇಳ್ತಾರೆ. ಸ್ಕಿಲ್ಸ್ಗಳನ್ನೆಲ್ಲ ಡೆವಲಪ್ ಮಾಡಬೇಕು, ಅರೇಂಜ್ ಆಗ್ಬೋದು, ಡಿಫೈನ್ ಆಗ್ಬೋದು, ಡೂಪ್ಲಿಕೇಟ್ ಆಗ್ಬೋದು, ಲೇಬಲ್, ಲಿಸ್ಟ್, ಮೆಮೊರೈಸ್, ನೇಮ್, ಆರ್ಡರ್, ರೆಕಗ್ನೈಸ್, ರಿಲೇಟ್, ರಿಕಾಲ್, ರಿಪೀಟ್, ರಿಪ್ರೊಡ್ಯೂಸ್, ಸ್ಟೇಟ್, ಇದೆಲ್ಲನೂ ನಾವು ಕೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಅಫರ್ಮೇಟಿವ್ ಡೊಮೈನ್. ಸೊ ಇದು ಸೋಷಲಿ, ಎಮೋಷನಲಿ ಮತ್ತು ಫೀಲಿಂಗ್ ವೈಸ್ ಅವನಿಗೆ ಹೇಗೆ ನಾನು ಹೌ ಐ ಆಮ್ ಗೋಯಿಂಗ್ ಟು ಮೇಕ್ ಹಿಮ್ ಆಟಿಟ್ಯೂಡ್ಸ್ನೆಲ್ಲ ಡೆವಲಪ್ ಮಾಡುವಂಥದ್ದು. ಸೊ ಈ ಮೂರುದೂ ಡೊಮೈನ್ ಅಂತ ನಾವು ಹೇಳ್ತೀವಿ. ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಲರ್ನರ್, ಈಗ ಟೀಚರ್ದು ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ಇರಬೇಕು, ನಾವು ಏನು ಲರ್ನರ್ ಯಾವ ರೀತಿ ಯಾವ ಡೊಮೈನಿಂದ ನಾನು ಏನು ಮಾಡಬೇಕು ಲರ್ನಿಂಗ್ಗೆ ಫೆಲಿಸಿಟೇಟ್ ಮಾಡಬೇಕು ಅಂತ ಗೊತ್ತಾಯಿತು. ಈಗ ಲರ್ನರ್ಗೆ ಏನಿರಬೇಕು ಅಂದರೆ ಈ ಶುಡ್ ಬಿ ಕ್ಯೂರಿಯಸ್, ಆಮೇಲೆ ಆಸ್ ಕ್ವಶನ್, ಇಂಟ್ರಾಕ್ಟಿವ್ ಆಗಿರಬೇಕು, ಅವನು ಡಿಸಿಪ್ಲಿನ್ ಆಗಿರಬೇಕು. ಒಂದು ದಿವಸ ಕ್ಲಾಸಿಗೆ ಬಂದ, ಮೂರು ದಿವಸ ಕ್ಲಾಸಿಗೆ ಬರಲಿಲ್ಲ ಅಂತಂದರೆ ಅವ್ನು ಪಾಠ ಅರ್ಥ ಆಗಲ್ಲ, ಇಲ್ಲಿ ಗೆಟ್ ಇರಿಟೇಟೆಡ್, ಹಂಗಾಗಿ ಏನು ಮಾಡ್ತಾನೆ ಅವನು ಅಲ್ಲಿ ತೊಂದರೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ಡಿಸಿಪ್ಲಿನ್ ಆಗಿರಬೇಕು, ಕ್ಲಾಸಲ್ಲಿ ಅಟೆಂಟಿವ್ ಆಗಿರಬೇಕು, ಇಂಟ್ರಾಕ್ಟಿವ್ ಆಗಿರಬೇಕು, ಕ್ವಶನ್ಸ್ನ ಕೇಳಬೇಕು, ಕ್ಯೂರಿಯಸ್ ಆಗಿರಬೇಕು, ಎಲ್ಲದಕ್ಕೂ ಇಂಪಾರ್ಟೆಂಟು, ನನಗೆ ಇಂಟ್ರೆಸ್ಟ್ ಇರಬೇಕು, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅವ್ನು ಇರಬೇಕಾಗತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಲರ್ನರ್ಸ್ ಲರ್ನಿಂಗ್. ಸೊ ಅವನಿಗೆ ಪಾಪ ಅವನು ಎಲ್ಲ ಮಾಡಬೇಕು ಅಂತ ಬರ್ತಾನೆ, ಆದರೆ ಅವ್ನಿಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಏನು ಅಂದರೆ ಪ್ರೀವಿಯಸ್ ನಾಲೆಡ್ಜ್ ಅವನಿಗೆ, ಈಗ ನಾವು ಪಾಠ ಮಾಡ್ತಾ ಇರೋದು ಅರ್ಥ ಆಗದಿಲ್ದಲೇ ಇರ್ಬೋದು. ಯಾಕೆ ಅಂದರೆ ಪ್ರೀವಿಯಸ್ ನಾಲೆಡ್ಜ್ ಅವನಿಗೆ ಅಷ್ಟು ಕಮ್ಯಾಂಡಿಂಗ್ ಇಲ್ದಲೇ ಇರ್ಬೋದು. ಅವಾಗ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ. ಸೊ ದೇ ಸಜೆಸ್ಟ್ ದಟ್ ಎವ್ರಿ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೂ ದಿ ಬ್ರಿಡ್ಜ್ ಕೋರ್ಸ್. ಅವತ್ತಿನ ಪಾಠ ಮಾಡೋದಕ್ಕೆ ಅವನಿಗೆ ಏನೇನು ಟರ್ಮಿನಾಲಜಿ ಗೊತ್ತು, ಹ್ಯಾವ್ ಟು ಮೇಕ್ ದಿ ಗ್ಯಾಪ್ ಬಿಟ್ವೀನ್ ದಿ ಪ್ರೀವಿಯಸ್ ನಾಲೆಡ್ಜ್ ಆ್ಯಂಡ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಟುಡೇಸ್ ನಾಲೆಡ್ಜ್ ದರ್ ಶುಡ್ ಬಿ ಸಮ್ ಗ್ಯಾಪ್. ಆ ಗ್ಯಾಪ್ನ ನಾನು ಏನು ಮಾಡಬೇಕು ಫಿಲ್ ಮಾಡಬೇಕು, ಅದಕ್ಕೆ ಬ್ರಿಡ್ಜ್ ಗ್ಯಾಪ್ ಬ್ರಿಡ್ಜ್ನ ಏನು ಮಾಡಬೇಕು ನಾನು ಫಿಲ್ ಮಾಡಬೇಕು. ಹಾಗಾಗಿ ಎವ್ರಿ ಕ್ಲಾಸಲ್ಲಿ ನೀವು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಿಯರ್ ಎಕ್ಸ್ಪೀರಿಯನ್ಸ್, ಅವನಿಗೆ ಅದ್ರ ಮುಂಚೆ ಏನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಯಾರೋ ಒಬ್ರು ಟೀಚರ್ ಇರ್ಬೋದು, ಅಥವಾ ಅವನಿಗೆ ಯಾವುದೋ ಒಂದು ಟಾಪಿಕ್ ಅರ್ಥ ಆಗದಲ್ಲೇ ಇರ್ಬೋದು, ಮತ್ತು ಅದನ್ನೇ ನಾವು ಹೈಯರ್ ಹೇಳಕ್ಕೆ ಹೋದಾಗ ಅವನಿಗೆ ಪ್ರಾಬ್ಲಮ್ ಆಗ್ಬೋದು. ಈಗ ಕೆಲವರಿಗೆ ದೇ ವಿಲ್ ಹ್ಯಾವ್ ದಟ್ ಪ್ರಿಯರ್ ಎಕ್ಸ್ಪೀರಿಯನ್ಸ್, ಮ್ಯಾಥ್ಸ್ ತುಂಬ ಕಷ್ಟ, ನಾನು ಪ್ರತಿ ಸಲ ಮ್ಯಾಥ್ಸ್ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ನಾನು, ಅದು ನನಗೆ ಮಾರ್ಕ್ಸ್ ಬರ್ತಾ ಇಲ್ಲ. ಸೊ ಈ ಥರ ಪ್ರಿಯರ್ ಎಕ್ಸ್ಪೀರಿಯನ್ಸಿಂದನು ಅವ್ನಿಗೆ ಏನಾಗ್ಬೋದು ಅಫೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪರ್ಸ್ನಲ್ ಬ್ಯಾಕ್ಗ್ರೌಂಡ್, ಅವ್ರ ಪರ್ಸ್ನಲ್ ಬ್ಯಾಕ್ಗ್ರೌಂಡ್ ಹೇಗಿದೆ, ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ, ಅವ್ರ ಫ್ಯಾಮಿಲಿನಲ್ಲಿ ಇದುವರೆಗೂ ಯಾರೂ ಓದಿಲ್ಲ, ಈಸ್ ಎ ಫಸ್ಟ್ ಜನರಲ್ ಲರ್ನರ್ ಅಂದರೆ ಅವಾಗ ಅವನಿಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗ್ದಲೇ ಇರ್ಬೋದು. ಅದನ್ನೆಲ್ಲ ನೋಡಬೇಕಾಗತ್ತೆ, ಅವನಿಗೆ ಇಂಟ್ರೆಸ್ಟ್ ಯಾವ ರೀತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಅವನಿಗೆ ಇಂಟ್ರೆಸ್ಟ್ ಇಲ್ದಿರೋ, ಈಗ ಸೈನ್ಸ್ ಇಂಟ್ರೆಸ್ಟೇ ಇರಲ್ಲ ಅವನಿಗೆ, ಆದರೆ ಸೈನ್ಸ್ ತಗೊಂಡಿರ್ತಾನೆ, ಸೊ ಅದು ಅಫೆಕ್ಟ್ ಆಗ್ಬೋದು. ಅದೇ ಥರ ಮೋಟಿವೇಶನ್, ಅವನಿಗೆ ಅವನಷ್ಟಕ್ಕೆ ಅವನೇ ಮೆಡ್ ಸೆಲ್ಫ್ ಮೋಟಿವೇಶನ್ ಇರ್ಬೋದು, ಅಥವಾ ಟೀಚರ್ ಮೋಟಿವೇಶನ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಲ್ಯಾಕ್ ಇರ್ಬೋದು. ಸೊ ಅದರಿಂದ ಅವ್ನಿಗೆ ಏನಾಗುತ್ತೆ, ಲರ್ನಿಂಗು ಚೆನ್ನಾಗಾಗ್ಬೋದು, ಚೆನ್ನಾಗಿ ಇಲ್ದಲೇನೋ ಇರ್ಬೋದು. ಸೊ ದಿಸ್ ಆರ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದಿ ಲರ್ನಿಂಗ್. ಸರಿ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಗೆ ಏನು ಬೇಕು, ಟೀಚಿಂಗ್ ಏಡ್ಸ್ ಬೇಕಾಗುತ್ತೆ. ಸೊ ಟೀಚಿಂಗ್ ಏಡ್ಸ್ ನಾವು ಮೂರು ಥರ ಕ್ಲಾಸಿಫೈ ಮಾಡ್ಬೋದು, ಆಡಿಯೋ ಏಡ್ಸು, ವಿಡಿಯೋ ಏಡ್ಸ್, ಆಡಿಯೋ ವಿಡಿಯೋ ಏಡ್ಸ್ ಅಂತ. ಸೊ ಇದು ನನಗೇನಾಗುತ್ತೆ ಅಂದರೆ, ನನ್ನ ಟೀಚಿಂಗ್ನ ಮಚ್ ಮೋರ್ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ, ಎಫೆಕ್ಟಿವ್ ಟೀಚಿಂಗ್ ಲರ್ನಿಂಗ್ ಬೇಕು, ಪ್ರೋಸೆಸ್ ಬೇಕು ಅಂದರೆ ನನಗೆ ಟೀಚಿಂಗ್ ಏಡ್ಸ್ ಬೇಕು. ರೇಡಿಯೋ ಇರ್ಬೋದು, ಯಾವುದೋ ಒಂದು ನಾಟಕ ಇದೆ, ಆ ನಾಟಕದಲ್ಲಿ ರೇಡಿಯೋದಲ್ಲಿ ಬರ್ತಿದೆ ಅಂದರೆ ಅದನ್ನು ಹಾಕ್ಬೋದು, ಅಥವಾ ಅದನ್ನು ರೆಕಾರ್ಡ್ ಮಾಡಿ ಹಾಕ್ಬೋದು. ಅಥವಾ ಈಗ ಲ್ಯಾಂಗ್ವೇಜ್ ಲ್ಯಾಬ್ಸ್ ಇದೆ, ನಮಗೆ ಪ್ರೊನೌನ್ಸೇಷನ್ ಸರಿ ಇಲ್ಲ ಅಂತಂದರೆ ವೆನ್ ಯು ಗೋ ಟು ಲ್ಯಾಂಗ್ವೇಜ್ ಲ್ಯಾಬ್ಸ್,
ಲ್ಯಾಂಗ್ವೇಜ್ ಲ್ಯಾಬ್ಸ್ಗೆ ಹೋದರೆ ಅದು ಪ್ರೊನೌನ್ಸ್ ಮಾಡಿ ಹೇಳ್ತಾ ಹೋಗುತ್ತೆ ಈ ರೀತಿ ಪ್ರೊನೌನ್ಸ್ ಮಾಡಬೇಕು ಅಂತ. ಸೊ ಅದ್ರದ್ದು ಹೆಲ್ಪ್ ತೊಗೋಬೋದು. ವಿಷುವಲ್ ಏಡ್ಸ್ ಅಂದರೆ ಮ್ಯಾಪ್ಸ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಮಾಡಲ್ಸ್ ಇರ್ಬೋದು, ಅಥವಾ ಪಿಕ್ಚರ್ಗಳನ್ನ ಹಾಕ್ಬೋದು. ಇದ್ರ ಪ್ರಕಾರ ನಾನು ಏನು ಮಾಡ್ಬೋದು, ಹೇಳ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೆಮಿಸ್ಟ್ರಿನೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ತ್ರೀ ಡೈಮೆನ್ಷನಲ್ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ನಾವು ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ಗಳನ್ನ ತೊಗೊಂಡು ಹೋದರೆ ನೀಟಾಗಿ ಅದನ್ನು ರೊಟೇಟ್ ಮಾಡಿ ಅವ್ರಿಗೆ ತೋರಿಸ್ಬೋದು. ಸೊ ಇದಕ್ಕೆಲ್ಲ ನಾವು ಏನಂತ ಕರಿತೀವಿ, ವಿಷುವಲ್ ಏಡ್ಸ್ ಅಂತ ಕರಿತೀವಿ. ಆ ಥರ ಎ ವಿ ಇದಕ್ಕೆ ಅಂದರೆ ಎಫೆಕ್ಟಿವ್ ಯೂಸ್ ಆಫ್ ಐ ಸಿ ಟಿ. ಈಗ ಐ ಸಿ ಟಿ ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲ ಕಡೆಗೆ ಐ ಸಿ ಟಿ, ಎಲ್ಲ ಕಾಲೇಜುಗಳಲ್ಲೂ ಐ ಸಿ ಟಿ ಫೆಸಿಲಿಟೀಸ್ ಇದೆ. ಸೊ ಹಂಗಾಗಿ ಐ ಸಿ ಟಿ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಅಗೇನ್ ಆಡಿಯೋ ವಿಡಿಯೋ ಎರಡೂ ಇನ್ಕ್ಲೂಡ್ ಮಾಡಿಕೊಂಡು ಅವ್ರಿಗೆ ಅದನ್ನು ಎಫೆಕ್ಟಿವ್ ಆಗಿ ಟೀಚ್ ಮಾಡೋದಕ್ಕೆ ಹೇಳ್ಬೋದು. ಈಗ ಅಗೇನ್ ಆನ್ಲೈನಲ್ಲಿ ಇದೆ, ಆನ್ಲೈನಲ್ಲಿ ಈಗ ಎವ್ರಿಬಡಿ ಇಸ್ ಡೂಯಿಂಗ್ ಡ್ಯೂರಿಂಗ್ ದಿಸ್ ಕೊರೋನಾ ಟೈಮ್. ಏನಾಗ್ತಾ ಇದೆ ಅಂತಂದರೆ ಎವ್ರಿಬಡಿ ಡಿಡ್ ದಿ ಆನ್ಲೈನ್ ಟೀಚಿಂಗ್ನ ಮಾಡ್ತಾ ಹೋದರು, ಅದರಲ್ಲಿ ಏನು ಮಾಡಿದ್ರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು. ಸೊ ಸೋ ಮೆನಿ ಥಿಂಗ್ಸ್ ದೇ ಹ್ಯಾವ್ ಡನ್. ಸೊ ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಟೀಚಿಂಗ್ ಹೇಳ್ತೀವಿ. ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್. ಸೊ ಎವ್ಯಾಲ್ಯೂಯೇಷನ್ ಬರುತ್ತೆ ಈಗ ನೆಕ್ಸ್ಟ್. ಈಗ ಎಲ್ಲ ಪಾಠ ಮಾಡಿದ್ದಾಯಿತು, ಟೀಚರ್ದು ಎಫೆಕ್ಟಿವ್ ಟೀಚರ್ ಇದ್ದಾರೆ, ಎಫೆಕ್ಟಿವ್ ಟೀಚಿಂಗ್ ಲರ್ನಿಂಗ್ ಆಗಿದೆ, ಅದು ಎಫೆಕ್ಟಿವ್ ಆಗಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಯಾವುದು ಅಂತಂದರೆ ಎವ್ಯಾಲ್ಯೂಯೇಷನ್. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್. ಅದರ ಒಂದು ಟೈಪ್ ನಾವು ಏನಂತ ಕರಿತೀವಿ ಅಂದರೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್, ಸಿ ಸಿ ಇ ಅಂತ ಹೇಳ್ತಾರೆ. ಈ ಸಿ ಸಿ ಇ ಏನು ಹೇಳುತ್ತೆ ಅಂತಂದರೆ ಎವ್ರಿ ಡೇ ಈ ವಿಲ್ ಬಿ ಎವ್ರಿ ಮಂತ್ ಈ ದ ಸ್ಟೂಡೆಂಟ್ ಕಂಟಿನ್ಯೂಸ್ ಆಗಿ ಏನು ಮಾಡ್ತಿರ್ತಾನೆ ಅವನು ಅಂತಂದರೆ ಎವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತೀವಿ. ಅಂದರೆ ಈ ಪಾಠ ಮಾಡಿದ್ವಿ, ಇವತ್ತಿನ ಕ್ಲಾಸ್ದು ಹೇಗೆ ಅವ್ನಿಗೆ ಅರ್ಥ ಆಯಿತು, ಸೊ ಆ ಥರ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಿ ಸಿ ಇ ಅಂತ ಹೇಳ್ತೀವಿ. ಈಗ ರೀಸೆಂಟಾಗಿ ಎವ್ರಿಬಡಿ ಸಿ ಬಿ ಸಿ ಎಸ್ ಎಲ್ಲ ಬಂದಮೇಲೆ ಎವ್ರಿಬಡಿ ಈಸ್ ಇನ್ ಟು ಸಿ ಸಿ ಇ. ಇಟ್ ರೀಪ್ಲೇಸ್ ದಿ ಮಾರ್ಕ್ಸ್ ವಿತ್ ಗ್ರೇಡ್. ಇಟ್ ಎವ್ಯಾಲ್ಯೂಯೇಟ್ಸ್ ಎವ್ರಿ ಆಸ್ಪೆಕ್ಟ್ ಆಫ್ ದಿ ಸ್ಟೂಡೆಂಟ್, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ ನಾನು ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಎಲ್ಪ್ಸ್ ಇನ್ ರೆಡ್ಯೂಸಿಂಗ್ ದಿ ಎಕ್ಸಾಮಿನೇಷನ್ ಫೋಬಿಯಾ. ಸೊ ಇದು ಮುಂಚೆ ಎಲ್ಲ ಅಂದರೆ ಇಯರ್ಲಿ ಒನ್ಸ್ ಎಕ್ಸಾಮ್ ಇರ್ತಿತ್ತು, ಅದ್ರದ್ದು ತೊಗೊಳ್ತಾ ಇದ್ರು. ಹೀಗಲ್ಲ, ಈಗ ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಎವ್ರಿ ಮಂತ್, ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಯೂನಿಟ್, ಹೌ ಈಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದ್ರದ್ದು ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಅದ್ರ ಮಾರ್ಕ್ಸ್ ತೊಗೊಂಡ್ರು ಮಾಡ್ತೀವಿ. ಹಂಗಾಗಿ ನನಗೆ ಫೈನಲ್ ಎಕ್ಸಾಮ್ಗೆ ಹುಡುಗ ಅಷ್ಟು ಎದುರ್ಕೊಳ್ಳೋದು ಬೇಕಾಗಿಲ್ಲ. ಅಥವಾ ಫೈನಲ್ ಎಕ್ಸಾಮ್ಸ್ ಅವ್ನು ಹುಷಾರು ಇಲ್ದಂಗೆ ಆಯಿತು, ಏನೋ ಒಂದು ಅವ್ನು ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ನು ಫೇಲೇ ಆಗ್ತಿದ್ದು. ಹೀಗಂಗಲ್ಲ, ಅಟ್ಲೀಸ್ಟ್ ಆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಪ್ರೀವಿಯಸ್ ಎಕ್ಸಾಮ್ಗಳು ಇರುತ್ತೆ, ದಟ್ ವಿ ಕೆನ್ ಟೇಕ್. ಸೊ ಹಾಗಾಗಿ ಸಿ ಸಿ ಇಸ್ ಎ ವೆರಿ ಗುಡ್ ಅಂತ ಈಗ ಹೇಳ್ತಾರೆ. ಕ್ವಶನ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ ಆಫ್ ದಿ ಸ್ಟೂಡೆಂಟ್, ಶಾರ್ಟ್ ಟೈಪ್ ಆನ್ಸರ್ ಇರ್ಬೋದು, ಆಬ್ಜೆಕ್ಟಿವ್ ಟೈಪ್ ಕೇಳ್ಬೋದು, ಎಸ್ಸೆ ಟೈಪ್ ಕೇಳ್ಬೋದು, ಬೇರೆ ಬೇರೆ ಥರ ನಾನೇನು ಹುಡುಗರಿಗೆ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೋದು. ಸ್ಟೂಡೆಂಟ್ ಎವ್ಯಾಲ್ಯೂಯೇಷನ್ ಆಫ್ ಟೀಚರ್ಸ್, ಅಗೇನ್ ಸ್ಟೂಡೆಂಟ್ಸು ಟೀಚರ್ ಎವ್ಯಾಲ್ಯೂಯೇಷನ್ ಮಾಡ್ಬೋದು, ಇದು ಬೇಕಾ ಬೇಡವಾ ಅಂತ. ಎಸ್ ಇಟ್ ಇಸ್ ರಿಕ್ವೈರ್ಡ್. ಯಾಕೆ ಬೇಕು ಅಂದರೆ ಅವಾಗ ಟೀಚರ್ ಏನು ಮಾಡ್ತಾರೆ, ತಾವು ಮಾಡೋವಂಥ ಪಾಠನ ಬಿಕಾಸ್ ಸಂಬಡಿ ವಿಲ್ ಬಿ ಗೋಯಿಂಗ್ ಟು ಅಸೆಸ್ಸಸ್. ನಾವು ಯಾವಾಗೂ ಏನು ಅಂದರೆ ನಮ್ಮ ಯಾರೋ ಎಕ್ಸಾಮ್ ಮಾಡ್ತಾರೆ, ನಮ್ಗೆ ಯಾರೋ ಮಾರ್ಕ್ಸ್ ಕೊಡ್ತಾರೆ ಅಂದರೆ ಸೀರಿಯಸ್ಸಾಗಿ ಕೆಲಸ ಮಾಡ್ತಾರೆ, ದಟ್ಸ್ ಅನ್ ಹ್ಯೂಮನ್ ಟೆಂಡೆನ್ಸಿ. ಹಾಗಾಗಿ ಟೀಚರ್ ಏನು ಮಾಡ್ತಾರೆ, ಟೀಚಿಂಗ್ನ ಸೀರಿಯಸ್ಸಾಗಿ ತೊಗೊಂಡು ಸೀರಿಯಸ್ಸಾಗಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಟೀಚರ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಆ ಪ್ರಾಬ್ಲಮ್ನ ತಿದ್ದುಕೊಳ್ಳೋಕ್ಕೂ ನನಗೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಈಗ ಯಾವುದೋ ಒಂದು ಮೆಥಡಲ್ಲಿ ಪಾಠ ಮಾಡ್ತಾ ಇರ್ತೀವಿ, ಅದಿಷ್ಟ ಆಗ್ತಿಲ್ಲ ಹುಡುಗರಿಗೆ, ನಮಗೆ ಫೀಡ್ಬ್ಯಾಕ್ ಕೊಟ್ಟರೆ ಇಟ್ಸ್ ನಾಟ್ ಗುಡ್ ಅಂತಂದರೆ ಐ ಆಮ್ ಗೋಯಿಂಗ್ ಟು ಚೇಂಜ್ ಮೈ ಮೆಥಡಾಲಜಿ, ಇನೋವೇಟಿವ್ ಆಗಿ ಇನ್ನೊಂದು ಏನಾದರೂ ಮಾಡಿ ಇನ್ನೊಂದು ಥರ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯನ ಹುಡುಗರಿಗೆ ಅಂತ ನೋಡ್ಕೊಳ್ತಾ ಹೋಗ್ತೀವಿ. ಟು ಐಡೆಂಟಿಫೈ ದಿ ಏರಿಯಾಸ್ ಆಫ್ ಫರ್ದರ್ ಇಂಪ್ರೂವ್ಮೆಂಟ್ ಇನ್ ಎ ಟೀಚರ್ ಟ್ರಯಲ್ಸ್. ಸೊ ನಾವು ಮಾಡ್ತಾ ಇರೋವಂಥ ಮೆಥಡ್ ಇರ್ಬೋದು, ನಾನು ಮಾಡ್ತಾ ಇರೋವಂಥ ರೀತಿ ಇರ್ಬೋದು, ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಕ್ವೈರ್ಡ್ ಟೀಚಿಂಗ್ ಪ್ರೋಗ್ರೆಸ್ ಇನ್ ಆರ್ಡರ್. ಯಾವ್ಯಾವ ಆರ್ಡ್ರಲ್ಲಿ ನಾವು ಟೀಚಿಂಗ್ನ ಮಾಡಬೇಕಾಗತ್ತೆ ವೆನ್ ವಿ ಗೋ ಟು ಎ ಕ್ಲಾಸ್ ರೂಮ್ ಅಂತ. ಫಸ್ಟ್ ಫಾರ್ಮುಲೇಟಿಂಗ್ ಆಬ್ಜೆಕ್ಟಿವ್. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯಾಕೆ ಮಾಡ್ತೀವಿ ಆ ಕೆಲಸ ಅನ್ನೋದು ಬೇಕಾಗತ್ತೆ. ಸೊ ಹಾಗಾಗಿ ನಾನು ಫಾರ್ಮುಲೇಟ್ ಮಾಡ್ಕೋಬೇಕು, ನಾನು ಈ ಕ್ಲಾಸ್ಗೆ ಹೋಗೋದ್ರಿಂದ, ಈ ಪಾಠ ಮಾಡೋದ್ರಿಂದ ಅದರದ್ದು ಆಬ್ಜೆಕ್ಟಿವ್ ಏನು ಅಂತ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು, ನಾನು ಬ್ರಿಡ್ಜ್ ಗ್ಯಾಪ್ನ ನೋಡ್ಕೋಬೇಕಾಗತ್ತೆ, ರಿಲೇಟಿಂಗ್ ದಿ ಪ್ರೀವಿಯಸ್ ನಾಲೆಜ್ ವಿತ್ ದ ಪ್ರೀವಿಯಸ್ ಪ್ರೆಸೆಂಟ್ ನಾಲೆಜ್ ವಿತ್ ದ ಪ್ರೀವಿಯಸ್ ನಾಲೆಜ್. ಬ್ರಿಡ್ಜ್ ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ನಾನು ನೋಡಬೇಕಾಗತ್ತೆ. ಅದಾದಮೇಲೆ ಪ್ರೆಸೆಂಟೇಷನ್ ಆಫ್ ದಿ ಮೆಟೀರಿಯಲ್ ಮಾಡಬೇಕಾಗತ್ತೆ, ಹುಡುಗರಿಗೆ ಪಾಠ ಮಾಡಬೇಕಾಗತ್ತೆ. ಅದಾದಮೇಲೆ ಎವ್ಯಾಲ್ಯೂಯೇಷನ್ ಬರುತ್ತೆ, ಎವ್ಯಾಲ್ಯೂಯೇಷನಿಂದ ನನಗೆ ಫೀಡ್ಬ್ಯಾಕ್ ಸಿಗುತ್ತೆ, ನಾನು ಏನು ಮಾಡಿದ್ದೀನಿ, ಯಾವ್ದು ಅರ್ಥ ಆಗಿದೆ, ಯಾವ್ದು ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಾನು ರೀಟೀಚಿಂಗ್ ಮಾಡಬೇಕಾಗತ್ತೆ. ದಿಸ್ ಇಸ್ ಅ ಆರ್ಡರ್ ಐ ವಿ ಹ್ಯಾವ್ ಟು ಫಾಲೋ ಇನ್ ಎವ್ರಿ ಕ್ಲಾಸ್. ಎವ್ರಿ ಡೇನಲ್ಲಿ ನಾನು ಏನು ಮಾಡಬೇಕಾಗತ್ತೆ ಇದನ್ನು ನಾನು ಐ ಹ್ಯಾವ್ ಟು ಕೀಪ್ ದಿಸ್ ಇನ್ ಮೈಂಡ್ ಆ್ಯಂಡ್ ಐ ಹ್ಯಾವ್ ಟು ಡೂ ಇಟ್. ಸೊ ನೀವು ಹೋಗ್ತಾ ಇದ್ದಂಗೆ ಏನು ಮಾಡಬೇಕಾಗತ್ತೆ ಅಂತಂದರೆ ಕ್ಲಾಸ್ ರೂಮಲ್ಲಿ ಬೋರ್ಡ್ನ ಡಿವೈಡ್ ಮಾಡಬೇಕಾಗತ್ತೆ. ಫಾರ್ಮುಲೇಟಿವ್ ಆಬ್ಜೆಕ್ಟಿವ್ ಏನಿವತ್ತು, ನಾನು ಇವತ್ತು ಈ ಹುಡುಗರಿಗೆ ಏನೇನು ಕಲಿಸ್ತೀನಿ ಅದನ್ನ ಒಂದು ಕಡೆ ಬರಿಬೇಕಾಗತ್ತೆ. ಅದನ್ನು ಕಲ್ತ್ಕೊಳ್ಳೋದಕ್ಕೆ ಹುಡುಗರಿಗೆ ಪ್ರೀವಿಯಸ್ ನಾಲೆಡ್ಜ್ ಏನಿತ್ತು, ಈಗ ಪ್ರೆಸೆಂಟ್ ನಾಲೆಡ್ಜ್ ಏನು ಬೇಕು, ಆ ಗ್ಯಾಪ್ ಏನಿದೆಯಲ್ಲ ಅದನ್ನು ಒಂದು ಕಡೆ ಬರಿಬೇಕಾಗತ್ತೆ. ಆಮೇಲೆ ನನ್ನ ಮೆಟೀರಿಯಲ್ ಏನಿದೆಯಲ್ಲ ಅದನ್ನು ಬರಿಬೇಕಾಗತ್ತೆ. ಅದಾದಮೇಲೆ ಅಟ್ ದಿ ಎಂಡ್ ಐ ಹ್ಯಾವ್ ಟು ಟೇಕ್ ದಿ ಎವ್ಯಾಲ್ಯೂಯೇಷನ್. ಅರ್ಥ ಆಗಲಿಲ್ಲ ಅಂತಂದರೆ ಐ ಹ್ಯಾವ್ ಟು ಡೂ ದಿ ರೀಟೀಚಿಂಗ್. ನೀವು ಅನ್ಬೋದು ಇರೋ ಒನ್ ಅವರಲ್ಲಿ, ಇರೋ 50 ಮಿನಿಟ್ಸಲ್ಲಿ ಇಷ್ಟೆಲ್ಲ
ಸೊ ಹ್ಯಾವ್ ಬೀಂಗ್ ಎ ಟೀಚರ್ ನಾನು ಎಷ್ಟೋ ಮೆಥಡ್ಗಳು ಎವ್ರಿ ಟೈಮ್ ಐ ವಿಲ್ ಕೀಪ್ ಆನ್ ಟೀಚಿಂಗ್. ಈಗ ಪ್ರೆಸೆಂಟ್ಲಿ ಐ ಆಮ್ ಯೂಸಿಂಗ್ PQRS ಮೆಥಡ್. PQRS ಮೆಥಡ್ ಅಂದರೆ ಏನು ಅಂತಂದರೆ ಐ ಆಮ್ ಗೋಯಿಂಗ್ ಟು ಡಿವೈಡ್ ದಿ ಬೋರ್ಡ್ ಇಂಟು ಫೋರ್ ಪ್ಯಾರಾಮೀಟರ್ಸ್. ಮೊದಲನೇದು ಪಿ ಅಂದರೆ ಪ್ರೀ ರಿಕ್ವಿಸಿಟ್, ಅಂದರೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಟುಡೇಸ್ ಟಾಪಿಕ್ ವಾಟ್ ಈ ಶುಡ್ ನೋ, ಅದಕ್ಕೆ ಬ್ರಿಡ್ಜ್ ಕೋರ್ಸ್ ಅನ್ಬೋದು, ಅದನ್ನು ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಸ್ಟೀರಿಯೋ ಕೆಮಿಸ್ಟ್ರಿ ಹೇಳ್ತೀನಿ ಅಂತಂದರೆ ಅವನಿಗೆ ಆಲ್ರೆಡಿ ಇವಾಗ ಸಿಲೆಬಸ್ಸಲ್ಲಿ ಎಲ್ಲೋ ಎಲ್ಲಿಂದನೋ ಸ್ಟಾರ್ಟ್ ಆಗುತ್ತೆ, ಆದರೆ ಅವ್ನಿಗೆ ಅದಕ್ಕಿಂತ ಮುಂಚೆ ಅವನಿಗೆ ಏನು ಗೊತ್ತಿರಬೇಕು, ಸೊ ಮೆನಿ ಥಿಂಗ್ಸ್ ಈ ಶುಡ್ ನೋ, ವಾಟ್ ಈಸ್ ಸ್ಟೀರಿಯೋ ಕೆಮಿಸ್ಟ್ರಿ, ಅದು ಯಾಕೆ ಓದಬೇಕು, ಅದರಿಂದ ಏನು ಲಾಭ ಆಗುತ್ತೆ, ಅದನ್ನೆಲ್ಲ ಅವನಿಗೆ ನನಗೆ ಗೊತ್ತಿರಬೇಕು. ಕೆಲವೊಂದು ಟರ್ಮ್ಸ್ ಇರುತ್ತೆ ಅದರಲ್ಲಿ, ಡೆಕ್ಸ್ಟ್ರೋ ರೊಟೇಟರಿ ಅಂತ ಹೇಳಿದೆ, ಲೇವೋ ರೊಟೇಟರಿ ಅಂತ ಹೇಳುತ್ತೆ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಹೇಳ್ತಾರೆ, ಅದೆಲ್ಲ ಅವನಿಗೆ ಗೊತ್ತಿಲ್ಲ ಅಂತಂದರೆ ಅದನ್ನೆಲ್ಲ ನಾನು ಹೇಳಬೇಕಾಗತ್ತೆ. ಅದಕ್ಕೆ ಪಿ ಅಂತ ಹೇಳ್ತಾರೆ, ಪ್ರೀ ರಿಕ್ವಿಸಿಟ್. ಕ್ಯೂ ಅಂತಂದರೆ ವಾಟ್ ಟೈಪ್ ಆಫ್ ಕ್ವಶನ್ಸ್, ಆಬ್ಜೆಕ್ಟಿವ್ ಏನು, ಯಾಕೆ ಇದನ್ನು ಓದಬೇಕು, ವಾಟ್ಸ್ ಆಬ್ಜೆಕ್ಟಿವ್ ಆಫ್ ಲರ್ನಿಂಗ್ ದಿಸ್, ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ಹೇಳಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನೇನು ಕ್ವಶನ್ಸ್ಗಳು ಬರುತ್ತೆ ಈ ಚಾಪ್ಟರಿಂದ, ಎಷ್ಟು ಮಾರ್ಕ್ಸ್ ಬರುತ್ತೆ ಹೇಗೆ, ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕು. ಜೊತೆಗೆ ಹೌ ದಿಸ್ ಚಾಪ್ಟರ್ ಇಸ್ ರಿಲೇಟೆಡ್ ಟು ಅವರ್ ಡೇ ಟು ಡೇ ಲೈಫ್, ಹೌ ಇಟ್ ಇಸ್ ರಿಲೇಟೆಡ್ ಟು ಸೊಸೈಟಿ, ಅದ್ರ ಬಗ್ಗೆ ನಾನು ಹೇಳಬೇಕಾಗತ್ತೆ. ಅದು ಕ್ಯೂ ಆಗುತ್ತೆ. ಆರ್ ಅಂತಂದರೆ ನನಗೆ ಪ್ರೆಸೆಂಟೇಷನ್ ಆಫ್ ದಿ ಮೆಟೀರಿಯಲ್, ರೀಡಿಂಗ್ ಮೆಟೀರಿಯಲ್ ಏನಿದೆಯಲ್ಲ ಅದನ್ನು ಅವನಿಗೆ ನಾನು ಕೊಡಬೇಕಾಗತ್ತೆ. ಅದಕ್ಕೆ ಏನೇನು ಇಂಪಾರ್ಟೆಂಟ್ ಟರ್ಮ್ಸ್ ಇದೆಯಲ್ಲ ಅದನ್ನೆಲ್ಲ ಬರಿಬೇಕಾಗತ್ತೆ ಬೋರ್ಡ್ ಮೇಲೆ, ಎಕ್ಸ್ಪ್ಲನೇಷನ್ ಬರಿಬೇಕಾಗತ್ತೆ, ಡಯಾಗ್ರಾಮ್ಸ್ ಇದೆ ಡಯಾಗ್ರಾಮ್ಸ್ ಬರಿಬೇಕಾಗತ್ತೆ. ಅದಕ್ಕೆಲ್ಲನೂ ಆರ್ ಅಂತ ಹೇಳ್ತಾರೆ. ಅದಾದಮೇಲೆ ಎಸ್ ಅಂದರೆ ಸಮರೈಸ್ ಮಾಡಬೇಕಾಗತ್ತೆ. ಅದನ್ನು ಸಮರೈಸ್ ಏನು ಅಂದರೆ ನಾವು ಸ್ಟೂಡೆಂಟ್ಸ್ ಕಡೆಯಿಂದನೇ ಸಮರೈಸ್ ಮಾಡಿ ಅಂತ ಹೇಳಿದ್ರೆ ಸಮರೈಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು PQRS ಅಂತ ಮಾಡಿ ನನ್ನ ಬೋರ್ಡ್ನ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿವೈಡ್ ಇಂಟು ಫೋರ್ ಪಾರ್ಟ್ಸ್. ಸೊ ಹಾಗಾಗಿ ನನಗೆ ಪಾಠ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಐ ಕಮ್ ಟು ನೋ, ನಂದು ಆ ಕಡೆ ಈ ಕಡೆಗೆ ಹೋಗೋಲ್ಲ, ನಂದು ಆಬ್ಜೆಕ್ಟಿವ್ ಏನಿದೆ, ನಾನು ಇವತ್ತು ಏನು ಪಾಠ ಮಾಡಬೇಕು ಅದನ್ನು ಆಲ್ರೆಡಿ ಬರೆದಿರ್ತೀನಿ ಬೋರ್ಡ್ ಮೇಲೆ. ದೀಸ್ ಆರ್ ದೀಸ್ ಮೆನಿ ಟರ್ಮ್ಸ್ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಟುಡೇ ಅನ್ನೋದನ್ನು ಬಿಗ್ನಿಂಗಲ್ಲಿ ಬರೆದಿರ್ತೀನಿ. ಹಾಗಾಗಿ ನಾನು ಆ ಕಡೆ ಈ ಕಡೆಗೆ ಹೋಗ್ದಲ್ಲೇ ವಿತ್ ಇನ್ ದ ಟೈಮ್ ಶೆಡ್ಯೂಲ್ ನಾನು ಅದನ್ನು ಮುಗಿಸೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಟೀಚರು ತಂದೆ ಆದಂಥ ಮೆಥಡ್ಗಳನ್ನ ಇಟ್ಕೋಬೇಕು. ಅದರಲ್ಲಿ ಏನು ಅಂದರೆ ಆಬ್ಜೆಕ್ಟಿವ್ ಇರಬೇಕು, ಬ್ರಿಡ್ಜ್ ಕೋರ್ಸ್ ಇರಬೇಕು, ಪ್ರೆಸೆಂಟೇಷನ್ ಆಫ್ ದಿ ಮೆಟೀರಿಯಲ್ ಇರಬೇಕು, ಎವ್ಯಾಲ್ಯೂಯೇಷನ್ ಇರಬೇಕು, ಮತ್ತು ಸಮರೈಸ್ ಮಾಡಬೇಕು, ಅದನ್ನು ಎಲ್ಲ ಇರಬೇಕಾಗತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್, ಫಾರ್ಮೆಟಿವ್, ಸಮಟಿವ್, ಕಾಗ್ನಿಟಿವ್, ಆ ಥರ CCE. ಸೊ ಇದೆಲ್ಲನೂ ಇರಬೇಕು. ಫಾರ್ಮೆಟಿವ್ ಅಂದರೆ ಬಿಗಿನಿಂಗಲ್ಲೇ ಮಾಡುವಂಥದ್ದು. ಈಗ ಅವಾಗವಾಗ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತೀವಿ ನಾವು. ಯಾಕೆ ಟೆಸ್ಟ್ ಮಾಡ್ತೀವಿ ಅಂತಂದರೆ, ಬಿಗಿನಿಂಗಲ್ಲೇ ಯಾಕೆ ಟೆಸ್ಟ್ ಮಾಡ್ತೀವಿ ನಾವು ಅಂತಂದರೆ, ಅವನದೇನಾದರೂ ಲ್ಯಾಕೋನು ಇದ್ದರೆ ಅದನ್ನ ತಿದ್ಕೊಳ್ಳಪ್ಪ, ನೆಕ್ಸ್ಟ್ ಎಕ್ಸಾಮಲ್ಲಿ ಇದನ್ನು ಮಾಡು. ಯಾಕಂದರೆ ಫೈನಲ್ ಎಕ್ಸಾಮ್ ಒಂದೇ ಸಲ ಕೊಡಲ್ಲ. ಯಾಕೆ ಅವಾಗವಾಗ ಇನ್ನೂ ಟೆಸ್ಟ್ ಮಾಡ್ತಾರೆ ಅಂದರೆ, ಆವಾಗ ನನಗೆ ಅವ್ನು ಏನು ಮಿಸ್ಟೇಕ್ಸ್ ಇದೆಯಲ್ಲ ಆ ಮಿಸ್ಟೇಕ್ಸ್ನೆಲ್ಲನೂ ಅವನಿಗೆ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡೋದು. ಯಾಕಂದ್ರೆ ಸಬ್ಮಿಟಿವ್ ಎಲ್ಲನೂ ಸೇರಿಕೊಂಡು ಸಬ್ಮಿಟಿವ್ ಆಗಿ ಫಸ್ಟ್ ಯೂನಿಟ್ ಟೆಸ್ಟು, ಸೆಕೆಂಡ್ ಯೂನಿಟ್ ಟೆಸ್ಟು, ಥರ್ಡ್ ಯೂನಿಟ್ ಟೆಸ್ಟ್ ಮಾಡುವಂಥದ್ದು, ಆ ಥರ ಎವ್ಯಾಲ್ಯೂಯೇಷನ್ ಇರ್ಬೋದು. ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್ ಇರ್ಬೋದು, ಅವನಿಗೆ ಇಂಥದ್ದು ಈ ಥರದ್ದು ಮಿಸ್ಟೇಕ್ಸ್ ಆಗ್ತಾ ಇದೆ ಅದನ್ನು ಮಾಡ್ಬೋದು. ಅದೇ ಥರ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಇರ್ಬೋದು. ಸೊ ಇದೆಲ್ಲನೂ ಡಿಫೆನ್ಸ್ ಆಫ್ ಎವ್ಯಾಲ್ಯೂಯೇಷನ್. ಟೂಲ್ಸ್ ಯಾವ್ದಿರ್ಬೋದು, ಟೆಕ್ನಿಕ್ಸ್ ಯಾವ್ದು ಎವ್ಯಾಲ್ಯೂಯೇಷನ್ಗೆ ಅಂದರೆ, ಕ್ವಶ್ಚನೇರ್ಸ್ ಇರ್ಬೋದು, ಇಂಟರ್ವ್ಯೂ ಮಾಡ್ಬೋದು, ರೆಕಾರ್ಡ್ಸ್ ಮಾಡ್ಬೋದು, ಚೆಕ್ ಲಿಸ್ಟ್ ಮಾಡ್ಬೋದು, ಅಬ್ಸರ್ವೇಷನ್ ಡಿವೈಸ್ಗಳನ್ನ ಯೂಸ್ ಮಾಡ್ಬೋದು, ಸ್ಕಿಲ್ ಟೆಸ್ಟಿಂಗ್ ಮಾಡ್ಬೋದು, ಟೆಸ್ಟ್ ಕೊಡ್ಬೋದು, MCQ ಕೇಳ್ಬೋದು. ಸೊ ಮೆನಿ ಟೂಲ್ಸ್ ಆರ್ ದೇರ್, ದೀಸ್ ಆರ್ ಸಮ್ ಆಫ್ ದಿ ಟೂಲ್ಸ್ ಆಫ್ ದಿ ಎವ್ಯಾಲ್ಯೂಯೇಷನ್. ಎಲ್ಲ ಆದಮೇಲೆ ಬ್ಲೂಮ್ಸ್ ಟ್ಯಾಕ್ಸಾನಮಿ ಬಗ್ಗೆ ಈ ಸಲ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಬ್ಲೂಮ್ ಅನ್ನೋನ್ ಏನು ಮಾಡಿದ್ದಾನೆ ಅಂತಂದರೆ, ಲರ್ನಿಂಗ್ ಬಗ್ಗೆ, ಟೀಚಿಂಗ್ ಬಗ್ಗೆ ಯಸ್ ಗಿವನ್ನೇ ಇಸ್ ಒಪಿನಿಯನ್. ಅದಕ್ಕೆ ಬ್ಲೂಮ್ ಟ್ಯಾಕ್ಸಾನಮಿ ಅಂತ ಹೇಳ್ತಾರೆ. ಎಬಿಲಿಟೀಸ್ ಕುಡ್ ಬಿ ಮೆಷರ್ಡ್ ಅಲಾಂಗ್ ವಿತ್ ದ ಕಂಟಮ್ ರನ್ನಿಂಗ್ ಫ್ರಮ್ ಸಿಂಪ್ಲೆಸ್ಟ್ ಟು ಕಾಂಪ್ಲೆಕ್ಸ್. ಸೊ ಅದನ್ನೆಲ್ಲನೂ ನಾವೇನು ಮಾಡ್ಬೋದು, ಮೆಷರ್ ಮಾಡ್ಬೋದು, ಆ ಎಬಿಲಿಟೀಸ್ನ ಮೆಷರ್ ಮಾಡ್ಬೋದು ಅಂತ ಹೇಳ್ತಾನೆ. ಟ್ಯಾಕ್ಸಾನಮಿ ಆಫ್ ಎಜುಕೇಷನ್ ಆಬ್ಜೆಕ್ಟಿವ್ ಕಂಪ್ರೈಸ್ ಆಫ್ ಸಿಕ್ಸ್ ಲೆವೆಲ್ಸ್ ಅಂತ ಹೇಳ್ತಾನೆ. ನಾಲೆಡ್ಜು, ಕಾಂಪ್ರಹೆನ್ಷನ್ನು, ಅಪ್ಲಿಕೇಶನು, ಅನಾಲಿಸಿಸು, ಸಿಂಥಿಸಿಸ್ ಅಂಡ್ ಎವ್ಯಾಲ್ಯೂಯೇಷನ್. ಸೊ ಇಷ್ಟು ನಾನೇನು ಮಾಡಬೇಕಾಗತ್ತೆ, ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾನೆ. ಬ್ಲೂಮ್ ಪಾಸ್ಟುಲೇಟೆಡ್ ಎ ಸೆಟ್ ಆಫ್ 3 ಹೈರಾರ್ಕಿ ಮಾಡಲ್ಸ್ ಯೂಸ್ ಟು ಕ್ಲಾಸಿಫೈ ದಿ ಎಜುಕೇಷನ್ ಲರ್ನಿಂಗ್ ಆಬ್ಜೆಕ್ಟಿವ್ ಇಂಟು ಕಾಂಪ್ಲೆಕ್ಸಿಟಿ ಆ್ಯಂಡ್ ಸಿಂಪ್ಲಿಸಿಟಿ. ಯಾವ್ಯಾವುದು ಅಂತಂದರೆ, ಕಾಗ್ನೇಟಿವ್ ಇರಬೇಕು, ಸಿಂಪಲ್ ಆಗಿರುವಂಥದ್ದು ನಾಲೆಡ್ಜ್ ಟ್ರಾನ್ಸ್ಫರ್ ಆಗಬೇಕು, ಅಫರ್ಮೆಟಿವ್ ಆಗಿರಬೇಕು, ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ನ ಕಳಿಸ್ಬೇಕು, ನೆಕ್ಸ್ಟ್ ಸೆನ್ಸರಿ ಡೊಮೈನ್ ಅವ್ರದ್ದು ಆ್ಯಟಿಟ್ಯೂಡ್ ಏನಿದೆಯಲ್ಲ ಅದನ್ನು ನಾನು ಚೇಂಜ್ ಮಾಡಬೇಕು. ಇದನ್ನೆಲ್ಲ ಕೊಟ್ಟಿದ್ದು ಯಾರು ಅಂದರೆ ಬ್ಲೂಮು, ಹಂಗಾಗಿ ಇದನ್ನು ಬ್ಲೂಮ್ ಟ್ಯಾಕ್ಸಾನಮಿ ಅಂತ ಹೇಳ್ತಾರೆ. ಸೊ ಈ ಥರ ನಿಮಗೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಬಗ್ಗೆ, ಆಸ್ಪೆಕ್ಟ್ಸ್ ಬಗ್ಗೆ ಅವರು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಇದೆಲ್ಲ ಅಗೇನ್ ಇಫ್ ಯು ಯೂಸ್ ಎ ಕಾಮನ್ ಸೆನ್ಸ್ ಯು ಕ್ಯಾನ್ ಆನ್ಸರ್ ಆಲ್ ದೀಸ್ ಕ್ವಶನ್ಸ್. ಹಾಗಾಗಿ ನಾನು ಇಷ್ಟು ಟಾಪಿಕ್ನ ಇವತ್ತು ಕವರ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಒನ್ ಆಲ್.